ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗಾಗಲೇ ಕಳೆದೊಂದು ಅವಧಿಯೊಳಗೆ ನಿಮ್ಮ ಪ್ರಥಮ ಪಿ ಯು ಸಿ ಪಠ್ಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಐದು ಗದ್ಯಗಳನ್ನು ಅವಲೋಕನ ಮಾಡಿದ್ವಿ. ಐದು ಪದ್ಯಗಳ ಕ್ಷಮೆಯಲ್ಲಿ ಐದು ಪದ್ಯಗಳನ್ನು ನಾವು ಅವಲೋಕನ ಮಾಡಿದ್ವಿ. ಕೊನೆಯ ಪದ್ಯ ಜಾಲಿಯ ಮರದಂತೆ ಎಂಬ ಕನಕದಾಸರ ಕೀರ್ತನೆಗಳಿಗೆ ಸಂಬಂಧಪಟ್ಟ ಸುದೀರ್ಘವಾಗಿರ್ತಕ್ಕಂಥ ವಿಷಯವನ್ನು ನಾವು ಈಗಾಗಲೇ ಅವಲೋಕನ ಮಾಡಿದ್ವಿ. ಇನ್ನು ನಂತರದ ಪದ್ಯ ಅಂದರೆ ಆರನೇ ಪದ್ಯ ಶಿಶು ಮಕ್ಕಳಿಗೊಲಿದ ಮಾದೇಶ, ಜನಪದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದ್ಯ ಶಿಶು ಮಕ್ಕಳಿಗೊಲಿದ ಮಾದೇಶ. ಶಿಶು ಮಕ್ಕಳಿಗೊಲಿದ ಮಾದೇಶ ನೋಡಿ, ಇದು ಜನಪದ. ಯಾವುದು ಜನಪದ? ಹಾಗಾದರೆ ಜನಪದವನ್ನು ರಚನೆ ಮಾಡಿದವರು ಯಾರಾದರೂ ಆಧಾರನೂ ಅಂತ ನಾವೇನಾದರೂ ಪ್ರಶ್ನೆ ಮಾಡಿದರೆ ಆ ವ್ಯಕ್ತಿಗಳ ಹೆಸರನ್ನು ಹೇಳ್ತಕ್ಕಂತಹ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಯಾಕಿಲ್ಲ ಅಂತಂದ್ರೆ, ಈ ಜನಪದಗಳನ್ನು ಗ್ರಾಮೀಣ ಪ್ರದೇಶದ ಅನಕ್ಷರಸ್ಥರು ತಮ್ಮ ದನಿವನ್ನ ಆರಿಸಿಕೊಳ್ತಕ್ಕಂಥ ಉದ್ದೇಶದಿಂದ ಸಾಯಂಕಾಲ ಹಳ್ಳಿಯ ಒಂದು ಕಟ್ಟೆ ಮೇಲೆ ಕುಳಿತುಕೊಂಡು ತಮ್ಮದೇ ಆದ ಶೈಲಿಯೊಳಗೆ ಹಾಡಿರ್ತಕ್ಕಂಥ ಹಾಡುಗಳೇ ಜನಪದಗಳು. ನಾವು ಜನಪದಗಳನ್ನು ಇವರೇ ರಚನೆ ಮಾಡಿದರಂತ ನಿಖರವಾಗಿ ಹೇಳಲಿಕ್ಕೆ ಆಗಂಗಿಲ್ಲ. ಯಾಕಂದರೆ ಗ್ರಾಮೀಣ ಪ್ರದೇಶದ ಜನರು ಅನಕ್ಷರಸ್ಥ ಜನರು, ಸುಶಿಕ್ಷಿತರಲ್ಲ ಅವರು, ಅನಕ್ಷರಸ್ಥ ಜನರು. ಆ ಅನಕ್ಷರಸ್ಥ ಜನರು ರಚನೆ ಮಾಡಿರ್ತಕ್ಕಂಥ ಹಾಡುಗಳು ಎಂಥ ಹಾಡುಗಳು ಗೊತ್ತಾ? ಇವು ಮೌಖಿಕ ಪರಂಪರೆಯ ಹಾಡುಗಳು, ಇವು ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಹಾಡುಗಳು. ಇವುಗಳನ್ನ ಯಾವುದೇ ಪೇಪರ್ನಲ್ಲೇ ಆಗಲಿ ಅಥವಾ ಓಲೆಗಳಲ್ಲೇ ಆಗಲಿ ಅಥವಾ ತಾಳೆಗರಿಗಳಲ್ಲಾಗಲಿ ಅಥವಾ ಪುಸ್ತಕ ರೂಪದಲ್ಲಾಗಲಿ ಬರೀರ್ತಕ್ಕಂಥ ಉದಾಹರಣೆಗಳಿಲ್ಲ. ತಮ್ಮ ಅನುಭವವನ್ನ, ತಮ್ಮ ಕಾಯಕವನ್ನ, ಆ ಹಾಡಿನ ಕಥೆಯನ್ನಾಗಿಸಿಕೊಂಡು ತಮ್ಮ ನಿಜ ಜೀವನ ಅಥವಾ ತಮ್ಮ ದಿನನಿತ್ಯ ಜೀವನದಲ್ಲಿ ಆಗ್ತಕ್ಕಂಥ ಕೆಲವೊಂದಿಷ್ಟು ಅನುಭವಗಳ ಸಾರವೇ ಈ ಜನಪದಗಳು. ಈ ಜನಪದಗಳು ಒಗಟುಗಳು ಬರ್ತಾವ, ಗರತಿಯ ಹಾಡುಗಳು ಬರ್ತಾವ, ಹಂತಿಯ ಹಾಡುಗಳು ಬರ್ತಾವ, ಸೋಬಾನ ಗೀತೆಗಳು ಬರ್ತಾವ, ಕುಟ್ಟುವ ಹಾಡುಗಳು, ಬೀಸುವ ಹಾಡುಗಳು ಒಂದ ಎರಡ. ಜನಪದ ಸಾಹಿತ್ಯವನ್ನು ನಾವು ಎಷ್ಟು ಆಳವಾಗಿ ಅಧ್ಯಯನ ಮಾಡ್ತಾ ಮಾಡ್ತಾ ಹೋಗ್ತೀವಿ ಅದರ ಹರಿವು ವಿಶಾಲ ಆಗ್ತೈತೆ ವಿನಃ ಸಂಕುಚಿತ ಆಗೋದಿಲ್ಲ. ಒಂದು ಕಡೆ ನಮ್ಮ ಸಾಹಿತಿಗಳು ಹೇಳ್ತಾರೆ ಏನು, ಜನವಾಣಿ ಬೇರು, ಕವಿವಾಣಿ ಹೂವು. ಏನು ಹೇಳ್ತಾರ್ರಿ? ಜನವಾಣಿ ಬೇರು, ಕವಿವಾಣಿ ಹೂವು. ಅಂದ್ರ ಒಂದು ಗಿಡದಲ್ಲಿ ಹೂ ಬಿಟ್ಟೈತಿ ಅಂತಂದ್ರ ಜನಪದಗಳೇ ಅದಕ್ಕೇನು ಮೂಲ. ಜನಪದ ಬೇರು ಅಂತ ಹೇಳ್ತಾರ, ಆ ಗಿಡದ ಬೇರು ಏನಂತಂದ್ರ ಜನಪದ ಅಂದ್ರೆ ಜನ, ಗ್ರಾಮೀಣ ಪ್ರದೇಶದ ಜನರು. ಇವತ್ತು ಬಂದಿರತಕ್ಕಂಥ ಶಿಷ್ಟ ಸಾಹಿತ್ಯಕ್ಕೆ ಮೂಲ ಏನು ಅಂತಂದ್ರೆ ನಮ್ಮ ಜನಪದ ಸಾಹಿತ್ಯ. ನಮಗೆ ಗೊತ್ತಿರದೇ ಇರತಕ್ಕಂಥ ಕೆಲವೊಂದು ಅಂಶಗಳನ್ನು ನಾವು ಎಲ್ಲಿ ಕಾಣ್ತೀವಿ ಅಂತಂದ್ರೆ ಜನಪದಗಳಲ್ಲಿ ಕಾಣ್ತೀವಿ. ಡೊಳ್ಳಿನ ಹಾಡುಗಳು ಅಂತ ಬರ್ತಾವ, ಲಾವಣಿ ಗೀತೆಗಳು ಅಂತ ಬರ್ತಾವ, ಅವುಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ನಾವು ಗೊತ್ತಿರದೇ ಇರತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಅವಲೋಕನ ಮಾಡ್ತೀವಿ. ಅನೇಕ ಜನಪದ ವಿದ್ವಾಂಸರು ನಮ್ಮ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ಇನ್ನು ಹಲಸಂಗಿ ಗೆಳೆಯರ ಬಳಗದವರು ರಚನೆ ಮಾಡಿರ್ತಕ್ಕಂಥ ಗರತಿಯ ಹಾಡುಗಳಲ್ಲಿ ಆ ಹೆಣ್ಣಿನ ದುಃಖ ದುಮ್ಮಾನಗಳು, ತನ್ನ ತವರ ಮನೆಯ ಮೇಲೆ ಹೊಂದಿರತಕ್ಕಂಥ ಹಂಬಲ, ತನ್ನ ಗಂಡನ ಮನೆಯಲ್ಲಿ ತಾನು ಅನುಭವಿಸಿರ್ತಕ್ಕಂಥ ಸುಖ ದುಃಖಗಳು ಆಗಿರಬಹುದು, ತನ್ನ ಅಣ್ಣ ತಮ್ಮಂದಿರ ಬಗ್ಗೆ ತಾನು ಹೊಂದಿರತಕ್ಕಂಥ ಪ್ರೀತಿ ವಿಶ್ವಾಸ ಆಗಿರಬಹುದು, ತನ್ನ ಹೆತ್ತವನ್ನೆನಿತಕ್ಕಂಥ ರೀತಿಯಾಗಿರಬಹುದು,
ಇವೆಲ್ಲವುಗಳನ್ನು ನಾವೆಲ್ಲಿ ನೋಡ್ತೀವಿ? ಜನಪದಗಳಲ್ಲಿ ನೋಡ್ತೀವಿ, ಜನಪದಗಳಲ್ಲಿ ನೋಡ್ತೀವಿ. ಇನ್ನ ನಿಮ್ಮ ಗದ್ಯ ಭಾಗಕ್ಕೆ ಅಂದ್ರೆ ಪದ್ಯ ಭಾಗಕ್ಕೆ ಅನಿಸಿರ್ತಕ್ಕಂಥ ಆರನೆಯ ಪದ್ಯ ಶಿಶು ಮಕ್ಕಳ ಒಲಿದ ಮಹಾದೇಶ. ಯಾವುದು? ಶಿಶು ಮಕ್ಕಳ ಒಲಿದ ಮಹಾದೇಶ. ನೋಡ್ರಿ, ಮೈಸೂರು ವಿಶ್ವವಿದ್ಯಾಲಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಓರ್ವ ವ್ಯಕ್ತಿಗಳು ಈ ಶಿಶು ಮಕ್ಕಳ ಒಲಿದ ಮಹಾದೇಶ ಎಂಬ ಜನಪದವನ್ನ ಆಯ್ದು ನಿಮ್ಮ ಪಠ್ಯಕ್ಕೆ ಅಂಟಿಸಿದ್ದಾರೆ. ಅವರು ಡಾಕ್ಟರ್ ಪಿ ಕೆ ರಾಜಶೇಖರ್. ಡಾಕ್ಟರ್ ಪಿ ಕೆ ರಾಜಶೇಖರ್ ಈ ನಾಡಿನ ಸುಪ್ರಸಿದ್ಧ ಜನಪದ ವಿದ್ವಾಂಸರು. ಕನ್ನಡ ನಾಡಿನ ಪ್ರಸಿದ್ಧ ಜನಪದ ವಿದ್ವಾಂಸರ ಸಾಲಿನಲ್ಲಿ ಬರ್ತಕ್ಕಂಥ ಮತ್ತೋರ್ವ ವಿದ್ವಾಂಸರು ಯಾರು ಅಂತಂದ್ರೆ ಡಾಕ್ಟರ್ ಪಿ ಕೆ ರಾಜಶೇಖರ್. ಮುಂದೆ ನೋಡ್ರಿ, ಜನಪದ ಮಹಾಕಾವ್ಯಗಳಾದ ಮಲೆ ಮಹಾದೇಶ್ವರ, ಜನಪದ ಮಹಾಭಾರತ, ಜನಪದ ರಾಮಾಯಣ, ಚಾಮುಂಡಿ ಬೆಟ್ಟ ಮತ್ತು ಪಿರಿಯಾಪಟ್ಟಣ ಕಾಳಗ ಮುಂತಾದವುಗಳನ್ನು ಸಂಗ್ರಹಿಸಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಜನಪದಗಳನ್ನು ಯಾರು ಬರೆದಿಟ್ಟಿಲ್ಲ. ಜನಪದಗಳನ್ನು ಸಂಗ್ರಹ ಮಾಡ್ತಕ್ಕಂಥ ಕಾರ್ಯ ಇತ್ತೀಚೆಗೆ ಕೆಲವು ದಿನಗಳಿಂದ ಕೆಲವು ವರ್ಷಗಳಿಂದ ನಡೆದು ಬಂದೈತಿ. ಅಂತಹ ಜನಪದ ಸಂಗ್ರಹಕಾರರಲ್ಲಿ ಡಾಕ್ಟರ್ ಪಿ ಕೆ ರಾಜಶೇಖರ್ ಕೂಡ ಒಬ್ಬರು. ಇವರು ಜನಪದ ರಾಮಾಯಣ ಆಗಿರ್ಬೋದು, ಜನಪದ ಮಹಾಭಾರತ ಆಗಿರ್ಬೋದು, ಜನಪದಕ್ಕೆ ಸಂಬಂಧಪಟ್ಟ ಮಲೆ ಮಹಾದೇಶ್ವರ ಹಾಡಾಗಿರ್ಬೋದು, ಚಾಮುಂಡಿ ಬೆಟ್ಟ, ಪ್ರಿಯಾಪಟ್ಟಣದ ಕಾಳಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜನಪದಗಳಾಗಿರ್ಬೋದು, ಈ ಎಲ್ಲ ಜನಪದಗಳನ್ನು ಕ್ರೋಢೀಕರಣ ಮಾಡ್ತಕ್ಕಂಥ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯದೊಳಗೆ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇನ್ನು ಇವಷ್ಟೇ ಅಲ್ಲ, ಜನಪದ ರಾಮಾಯಣ, ಜನಪದ ಮಹಾಭಾರತ, ಪಿರಿಯಾಪಟ್ಟಣದ ಕಾಳಗ, ಮಲೆ ಮಹಾದೇಶ್ವರ ಹಾಡುಗಳು ಇವಷ್ಟೇ ಅಲ್ಲದೆ ನೂರಾರು ಗೀತಗಳನ್ನು, ನೂರಾರು ನಾಟಕಗಳನ್ನು, ಒಗಟುಗಳನ್ನು, ಗಾದೆ ಮಾತುಗಳನ್ನು ಸಂಗ್ರಹ ಮಾಡುವುದರ ಮೂಲಕ ಜನಪದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಅಮೋಘವಾದ ಸೇವೆಯನ್ನು ಸಲ್ಲಿಸಿದರ ಡಾಕ್ಟರ್ ಪಿ ಕೆ ರಾಜಶೇಖರ್ ಸರ್. ಇನ್ನು ಪ್ರಸ್ತುತ ನಿಮ್ಮ ಪದ್ಯ ಭಾಗಕ್ಕೆ ಅನಿಸಿರ್ತಕ್ಕಂಥ ಮಲೆ ಮಹಾದೇಶ್ವರ ಎಂಬ ಪದ್ಯವನ್ನು ಅಥವಾ ಶಿಶು ಮಕ್ಕಳು ಒಲಿದ ಎಂಬ ಪದ್ಯವನ್ನು ಮಲೆ ಮಹಾದೇಶ್ವರ ಎಂಬ ಮಹಾಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಈ ಶಿಶು ಮಕ್ಕಳು ಒಲಿದ ಮಹಾದೇಶ ಎಂಬ ಪದ್ಯ ಭಾಗವನ್ನು ನಿಮಗೆ ಅಣಿಸಿದಾರ. ನೋಡಿ, ಮಲೆ ಮಹಾದೇಶ್ವರ ಎಂಬ ಮಹಾಕಾವ್ಯ ಒಂದು ಅದ್ಭುತವಾಗಿರ್ತಕ್ಕಂಥ ಮಹಾಕಾವ್ಯದಲ್ಲಿರ್ತಕ್ಕಂಥ ಆಯ್ದ ತುಣುಕುಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಸ್ತುತ ನಿಮ್ಮ ಪ್ರಥಮ ಪಿ ಯು ಸಿಗೆ ಆರನೇ ಪದ್ಯವಾಗಿ ಈ ಶಿಶು ಮಕ್ಕಳುಗಳಿದ ಮಹಾದೇಶ ಎಂಬ ಜನಪದ ಕಾವ್ಯವನ್ನು ಅಂಟಿಸಿದ್ದಾರೆ. ಹಾಗಾದ್ರೆ ಈ ಪದ್ಯ ಏನು ಹೇಳ್ತೈತಿ ಅಂತಂದ್ರೆ, ಈ ಪದ್ಯದಲ್ಲಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಆಶಯ ತಿರುಳು ಏನು? ಒಂದು ಪದ್ಯವನ್ನ, ಒಂದು ಗದ್ಯವನ್ನ ಅಂಟಿಸಿರ್ತಾರ ಅಂದ್ರೆ ಸುಮ್ ಸುಮ್ಮನೆ ಅಂಟಿಸಿರಂಗಿಲ್ಲ, ಅದರಲ್ಲಿ ಯಾವುದೋ ಒಂದು ಮಹತ್ತರವಾಗಿರ್ತಕ್ಕಂಥ ವಿಷಯ ಅಡಕವಾಗಿರ್ತೈತಿ. ಆ ವಿಷಯವನ್ನ ಎಲ್ಲರಿಗೂ ತೋರ್ಪಡಿಸ್ತಕ್ಕಂಥ ಉದ್ದೇಶವೇ ಪದ್ಯ ಮತ್ತು ಗದ್ಯದ ಉದ್ದೇಶ ಆಗಿರ್ತೈತಿ. ಹಾಗಾದ್ರೆ ಇಲ್ಲಿ ಅದರ ಉದ್ದೇಶ ಏನು ಅಂತಂದ್ರೆ, ಲಿಂಗಸ್ವರೂಪಿಯಾಗಿರ್ತಕ್ಕಂಥ ಶಿವ ಅಥವಾ ಮಹಾದೇಶ ತಾನು ಹೊಂದಿರ್ತಕ್ಕಂಥ ಮೂರು ಮಕ್ಕಳನ್ನ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ವಿವಿಧ ಪರೀಕ್ಷೆಗಳನ್ನು ಆ ಮಕ್ಕಳಿಗೆ ಒಡ್ಡುವುದರ ಮೂಲಕ ತನ್ನ ಮಕ್ಕಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ಸ್ವತಃ ತಂದೆಯಾಗಿರ್ತಕ್ಕಂಥ ಶಿವ, ಲಿಂಗಸ್ವರೂಪಿಯಾಗಿರ್ತಕ್ಕಂಥ ಶಿವ ಅಥವಾ ಮಹಾದೇಶ ಪರೀಕ್ಷೆ ಮಾಡ್ತಕ್ಕಂತಹ ಒಂದು ಸನ್ನಿವೇಶದ ಚಿತ್ರಣವೇ ಈ ನಿಮ್ಮ ಶಿಶು ಮಕ್ಕಳು ಒಲಿದ ಮಹಾದೇಶ ಎಂಬ ಪದ್ಯದೊಳಗೆ ಅಡಕವಾಗೈತಿ. ಅರ್ಥ ಆಯ್ತಾ? ಇನ್ನು ಪದ್ಯ ನೋಡ್ರಿ. ಲಿಂಗಾಲಿಂಗ ಎನ್ನುವರು ನಿಮ್ಮ ಲಿಂಗವಾರು ಬಲ್ಲರು, ಮೂಡಾಲ ಮಲೆಯಲ್ಲಿ ಮಾದೇವ ಏಗದಲ್ಲಿ ತಾವರಗವರೇ, ಏಗದಲ್ಲಿ ತಾವರಗವರೇ ಏನೆಂದು ಯೋಚನೆ ಮಾಡವರೆ. ಲಿಂಗಾಲಿಂಗ ಎನ್ನುವರು ನಿಮ್ಮ ಲಿಂಗವಾರು ಬಲ್ಲರು,
ಮೂಡಾಲ ಮಲೆಯಲ್ಲಿ ಮಹಾದೇವ ಏಗದಲ್ಲಿ ತಾವರಗವರೆ, ಏಗದಲ್ಲಿ ತಾವರಗವರೆ ಏನೆಂದು ಯೋಚನೆ ಮಾಡವರು ನೋಡಿ. ಮೂಡಲ ಪೂರ್ವ ದಿಕ್ಕು, ಯಾವುದು ಪೂರ್ವ, ಏಗ ಅಂತ ಇತ್ತಲ್ಲ, ಏಗ ಅಂದ್ರೆ ಯೋಗ, ಯೋಗ ಮಲೆ ಬೆಟ್ಟ, ಬೆಟ್ಟ ಮಲೆ ಅಂದ್ರೆ ಬೆಟ್ಟ ನೋಡು. ಲಿಂಗಾಲಿಂಗ ಅಂತ ಹೇಳ್ತೀವಲ್ಲ, ಆ ಶಿವನ ಸ್ವರೂಪದ ಲಿಂಗವನ್ನ ನಾವು ಯಾರು ಅರ್ಥ ಮಾಡಿಕೊಂಡಿಲ್ಲ. ಆ ಲಿಂಗ ಏನೋಪ್ಪ ಅಂತಂದ್ರ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ರೂಪ. ಆ ಶಿವನ ವಿಶೇಷವಾಗಿರ್ತಕ್ಕಂಥ ರೂಪವೇ ಯಾವುದು ಅಂತಂದ್ರೆ ಲಿಂಗ ಸ್ವರೂಪಿಯಾಗಿರ್ತಕ್ಕಂಥದ್ದು, ಲಿಂಗ ಸ್ವರೂಪಿಯಾಗಿರ್ತಕ್ಕಂಥದ್ದು. ಎಷ್ಟೋ ಜನ ಈ ಲಿಂಗದ ಬಗ್ಗೆ ಇರ್ತಕ್ಕಂಥ ವಿಶೇಷತೆಯನ್ನು, ಈ ಲಿಂಗದ ಘನ ಮಹಿಮೆಯನ್ನು ಅರ್ಥ ಮಾಡಿಕೊಂಡಿರಂಗಿಲ್ಲ. ಅದಕ್ಕೆ ಹೇಳ್ತಾರ, ಲಿಂಗಾಲಿಂಗ ಎನ್ನುವರು ನಿಮ್ಮ ಲಿಂಗವ ಆರು ಬಲ್ಲವರು. ಏ ಶಿವ, ನಿನ್ನನ್ನು ಲಿಂಗಾಲಿಂಗ ಅಂತಾರ, ಲಿಂಗಾಲಿಂಗ ಎನ್ನುವರು ನಿಮ್ಮ ಲಿಂಗವನ್ನು ಯಾರು ಬಲ್ಲವರು, ಯಾರು ಬಲ್ಲವರು ನಿಮ್ಮ ಲಿಂಗದ ಮಹಿಮೆಯನ್ನು, ನಿಮ್ಮ ಲಿಂಗದ ಮಹಿಮೆಯನ್ನು, ಘನಮಹಿಮೆಯನ್ನು ಅಥವಾ ಮಹತ್ವವನ್ನು ಯಾರು ಬಲ್ಲವರು? ಮುಂದೆ ನೋಡ್ರಿ, ಮೂಡಾಲ ಮಲೆಯಲ್ಲಿ ಮಹಾದೇವ ಏಗದಲ್ಲಿ ತಾವರಗವರೇ. ಹೊರಗು ಮಲಗು, ಹೊರಗು ಅಂತಂದ್ರೆ ಮಲಗುವುದು ಅಂತ ಅರ್ಥ. ಮೂಡಲ ದಿಕ್ಕಿನಲ್ಲಿರ್ತಕ್ಕಂತಹ ಒಂದು ಬೆಟ್ಟ, ಹಚ್ಚು ಹಸಿರಿನಿಂದ ಕೂಡಿರ್ತಕ್ಕಂಥ ಬೆಟ್ಟದ ಮೇಲೆ ಆ ಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ಮಾದೇಶ ಅಥವಾ ಮಹಾದೇವ ಯೋಗ ನಿದ್ರೆಯಲ್ಲಿ ಮಲಗಿದ್ದಾರೆ. ಆ ಯೋಗ ನಿದ್ರೆಯಲ್ಲಿ ಮಲಗಿದ್ದಾರೆ ಅಂತಾರೆ, ಸುಮ್ ಸುಮ್ಮನೆ ಮಲಗಿಲ್ಲ ಅವರು, ನಿದ್ದೆ ಹತ್ತಿಲ್ಲ. ನಿದ್ದೆ ಹತ್ತಿದ ಹಾಗೆ ಮಲಗಿದಾರ, ಮಲಕೊಂಡು ಏನೋ ಒಂದು ಗಾಢವಾದ ವಿಚಾರವನ್ನ ಮಾಡ್ಲಿಕ್ಕತ್ತದೆ, ಯಾವುದೋ ಒಂದು ಚಿಂತೆಯೊಳಗೆ ಅವರು ತಲ್ಲೀನರಾಗಿದ್ದರು. ಯಾವುದೋ ಒಂದು ವಿಷಯದ ಬಗ್ಗೆ ಆಳವಾಗಿ ಚಿಂತನೆ ಮಾಡ್ಲಿಕ್ಕತ್ತಿದ್ದಾರೆ. ಯಾರು? ಲಿಂಗಸ್ವರೂಪಿಯಾಗಿರ್ತಕ್ಕಂಥ ಶಿವ ಅಥವಾ ಲಿಂಗಸ್ವರೂಪಿಯಾಗಿರ್ತಕ್ಕಂಥ ಮಾದೇಶ. ಬೆಟ್ಟದ ಮೇಲೆ ಮಲಗಿರ್ತಕ್ಕಂಥ, ಯೋಗ ನಿದ್ರೆಯಲ್ಲಿ ಮಲಗಿರ್ತಕ್ಕಂಥ ಮಾದೇಶ ಅಥವಾ ಶಿವ ಅಥವಾ ಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ದೇವರು? ಯಾವುದೋ ಒಂದು ಗಾಢವಾದ ವಿಚಾರದೊಳಗೆ ತಲ್ಲೀನರಾಗಿದ್ದಾರೆ. ಹಾಗಾದ್ರೆ ಆ ವಿಚಾರ ಯಾವುದು ಅಂತಂದ್ರೆ ಹೇಳ್ತಾರೆ ಇಲ್ಲಿ, ನಿಜ ನೋಡಿ ಕಣ್ಣು ಕೊಟ್ಟಂತ ಬ್ಯಾಡರ ಕಣ್ಣೈನ ಪಡೆದಿವ್ನಿ, ಸತ್ಯವಂತ ಸಂಕಮ್ನ ಮಕ್ಕಳನ್ನ ದತ್ತುವಾಗಿ ಪಡೆದಿವನಿ, ಎಷ್ಟೊತ್ತು ಯಾವ ಗಳಿಗೆಯಲ್ಲೂ ಈ ಮಕ್ಕಳು ಬಿಟ್ಟು ಹೋಗರಲ್ಲ. ಅಪ್ಪಟ ದೇಶೀಯ ಪದಗಳನ್ನು ಬಳಕೆ ಮಾಡಿದರ, ಅಪ್ಪಟ ದೇಶೀಯ ಪದಗಳು, ಜನಪದಕ್ಕೆ ಸಂಬಂಧಪಟ್ಟ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಂತೇನು ಕರಿತೀವಲ್ಲ, ಆ ಲೋಕಲ್ ಲ್ಯಾಂಗ್ವೇಜನ್ನು ಬಳಕೆ ಮಾಡಿ ಬರೆದಿದ್ದಾರೆ. ಹಾಗಾದ್ರೆ ಅವರ ಸ್ಮರಣ ಪಟಲದಲ್ಲಿರ್ತಕ್ಕಂಥದ್ದು, ಅವರ ವಿಚಾರದಲ್ಲಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ, ಕಣ್ಣು ಕೊಟ್ಟಿರ್ತಕ್ಕಂಥ ಬೇಡರ ಕಣ್ಣಪ್ಪನ ನನ್ನ ಮಗುವನ್ನಾಗಿ ಪಡೆದಿದ್ದೀನಿ. ಶಿಶು ಮಕ್ಕಳು ಅಂದರೆ ಶಿಷ್ಯರು ಸ್ವರೂಪಿಯಾಗಿರ್ತಕ್ಕಂಥ ಮಕ್ಕಳು, ಕಣ್ಣು ಕೊಟ್ಟಿರ್ತಕ್ಕಂಥ ಬೇಡರ ಕಣ್ಣಪ್ಪನನ್ನು ಪಡೆದಿನಿ, ಸತ್ಯವಂತ ಸಂಕಮ್ನ ಮಕ್ಕಳನ್ನು ನಾನು ದತ್ತುವಾಗಿ ಸ್ವೀಕಾರ ಮಾಡಿದ್ದೀನಿ, ದತ್ತಕ್ಕೆ ತಗೊಂಡಿದ್ದೀನಿ. ಮೂರು ಜನ ಮಕ್ಕಳನ್ನ ಇಲ್ಲಿ ದತ್ತಕ್ಕೆ ತಗೊಂಡಿದ್ದಾರೆ. ಒಂದು ಕಣ್ಣು ಕೊಟ್ಟಿರ್ತಕ್ಕಂಥ ಬೇಡರ ಕಣ್ಣಪ್ಪ, ಇನ್ನೊಂದು ಸತ್ಯವಂತ ಸಂಕಮ್ನ ಇಬ್ಬರು ಮಕ್ಕಳು ಕಾರಯ್ಯ ಮತ್ತು ಬಿಲ್ಲಯ್ಯ ಅಥವಾ ಬೀರಯ್ಯ ಎಂಬ ಮಕ್ಕಳನ್ನ ದತ್ತಕ್ಕೆ ಪಡೆದುಕೊಂಡಿದ್ದಾರೆ. ಆ ಮಕ್ಕಳು ಯಾವುದೇ ಒಂದು ಕ್ಷಣದಲ್ಲಿ ಆಗಿರ್ಬೋದು, ಯಾವುದೇ ಸಮಯ ಆಗಿರ್ಬೋದು, ಯಾವುದೇ ಸಂದರ್ಭ ಆಗಿರ್ಬೋದು, ಒಂದು ಕ್ಷಣವೂ ಕೂಡ ಆ ಶಿವನನ್ನು ಬಿಟ್ಟು ಇರೋದಿಲ್ಲ, ನಾನು ಒಟ್ಟ ಬಿಟ್ಟು ಹೋಗೋದಿಲ್ಲ. ಈ ಮಕ್ಕಳು ಎಷ್ಟು ಹಚ್ಚಿಕೊಂಡಿದ್ದಾರೆ ನನ್ನ ಅಂತಂದ್ರೆ, ಒಂದು ಕ್ಷಣವೂ ನನ್ನನ್ನು ಬಿಟ್ಟು ಏನು ಮಾಡಿದಾರೆ ಅಂದ್ರೆ ಆ ಕಡೆ ಈ ಕಡೆ ಸರಿದಾಡಂಗಿಲ್ಲ ಅನ್ನೋ ಮಾತನ್ನು ಇಲ್ಲಿ ಯಾರು ಹೇಳ್ತಾರ ಅಂತಂದ್ರೆ ಶಿವ ಹೇಳ್ತಾನೆ. ಲಿಂಗಸ್ವರೂಪಿಯಾಗಿರ್ತಕ್ಕಂಥ ಶಿವ ಹೇಳ್ತಾನೆ.
ಇಷ್ಟು ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಮಕ್ಕಳ ಬಗ್ಗೆ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಅವನ ವಿಚಾರದೊಳಗೆ ಯಾಕೆ ಬಂತು? ನನ್ನ ಮೇಲೆ ಇಷ್ಟು ಗಾಢವಾದ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಈ ಮಕ್ಕಳು ನನ್ನ ಒಂದು ಕ್ಷಣ ಬಿಟ್ಟು ಹೋಗೋದಿಲ್ಲ. ಹಾಗಾದ್ರೆ ಈ ಮಕ್ಕಳು ಬಿಟ್ಟು ಹೋಗೋದಿಲ್ಲಲ್ಲ, ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು, ಇದು ನಿಜನೋ ಸುಳ್ಳು, ಅಥವಾ ನನ್ನ ಮಕ್ಕಳು ನನ್ನ ಮೇಲೆ ನಿಜವಾದ ಪ್ರೀತಿಯನ್ನು ಇಟ್ಕೊಂಡಿದ್ದಾರೋ ಅಥವಾ ಡಾಂಬಿಕ ಪ್ರೀತಿಯನ್ನು ಇಟ್ಕೊಂಡಿದ್ದಾರೋ, ಅದನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಶಿವ ಅಣಿಯಾಗ್ತಾನೆ, ಮುಂದಾಗ್ತಾನೆ. ಹಾಗಾದ್ರೆ ಒಂದು ದಿನ ಏನಾಗ್ತೈತಿ ಅಂತಂದ್ರೆ ನೋಡ್ರಿ, ಕಡ್ಡಿ ಹಳ್ಳಕ್ಕೆ ಶಿಶು ಮಕ್ಕಳ ನುಗ್ಗೆ ಪುಷ್ಪ ತರೋಕ್ಕೆ ಹೋಗವ್ರೆ. ಯಾವ ಹಳ್ಳ? ಕಡ್ಡಿ ಹಳ್ಳ. ಪುಷ್ಪ ಹೂವು ನೋಡ, ಒಂದು ದಿವಸ ಏನಾಯ್ತು ಅಂತಂದ್ರೆ ಆ ಮಕ್ಕಳು ದಿನನಿತ್ಯ ದೇವರ ಅಲಂಕಾರಕ್ಕೆ ಪುಷ್ಪಗಳನ್ನ ತರೋದಕ್ಕೆ ಹೋಗ್ತಿದ್ರು. ದಿನನಿತ್ಯ ಹೋಗ್ತಕ್ಕಂಥ ರೀತಿಯೊಳಗೆ ಇವತ್ತು ಕೂಡ ಆ ಮಕ್ಕಳು ಏನು ಮಾಡಿದ್ದಾರೆ ಅಂತಂದ್ರೆ ಕಡ್ಡಿ ಹಳ್ಳಕ್ಕೆ ಹೂಗಳನ್ನ ತರಲಿಕ್ಕೆ ಹೋಗಿದ್ದಾರೆ, ನುಗ್ಗೆ ಪುಷ್ಪವನ್ನು ತರಲಿಕ್ಕೆ ಹೋಗಿದ್ದಾರೆ. ಇವರ ಮೂರು ಜನರ ಸತ್ಯವನ್ನ ತಿಳಿಬೇಕಂತ ಮಹಾದೇವ ಮಾಯಾದ ಮಳೆಯ ಕರೆದು ನಾನು ಈ ಮಕ್ಕಳ ಸತ್ಯವ ನೋಡಬೇಕು ಅಥವಾ ಸತ್ಯ ನೋಡಬೇಕು. ಆ ಶಿವನಿಗೆ ಈ ಮಕ್ಕಳ ಮೇಲೆ ಏನಪ್ಪ ಅಂತಂದ್ರ ಎಲ್ಲೋ ಒಂದು ಕಡೆ ಡೌಟ್ ಇರ್ಬೇಕನ್ಸುತ್ತ, ಹಾಗಾಗಿ ಇವನೇನ್ ಮಾಡ್ತಾನ, ಈ ಆ ಮಕ್ಕಳನ್ನ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಎಂದಿನಂತೆ ಆ ಮಕ್ಕಳು ಕಡ್ಡಿ ಹಳ್ಳಕ್ಕೆ ಪುಷ್ಪವನ್ನು ತರೋಕ್ಕೆ ಹೋಗಿರ್ತಾರ, ಅಂದ್ರೆ ಹೂಗಳನ್ನ ತರೋದಕ್ಕೆ ಹೋಗಿರ್ತಾರ. ಅಂತ ಸಂದರ್ಭದೊಳಗೆ ದೇವರು ಏನ್ ಮಾಡ್ತಾನಪ್ಪ ಅಂತಂದ್ರ, ಅಥವಾ ಮಾದೇಶ ಏನ್ ಮಾಡ್ತಾನ ಅಂತಂದ್ರ, ಮಾಯಾದ ಮಳೆಯನ್ನ ಕರೀತಾನ, ವರ್ಣದೇವನನ್ನ ಏನ್ ಮಾಡ್ತಾ ಆಹ್ವಾನಿಸ್ಕೊಳ್ತಾನೆ. ವರ್ಣದೇವನನ್ನ ಕರೆಸ್ಕೊಂಡು ಏನ್ ಮಾಡ್ತಾನ, ಈ ಮೂರು ಮಕ್ಕಳ ಸತ್ಯವನ್ನ ತೋರ್ಬೇಕು ಅಥವಾ ನೋಡ್ಬೇಕು ನಾನು, ಈ ಮೂರು ಜನ ಮಕ್ಕಳ ಸತ್ಯತೆಯನ್ನು ನಾನು ಕಾಣ್ಬೇಕು. ಇವ್ರು ನನ್ನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ, ಎಷ್ಟು ಭಯ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ, ಈ ಮೂರು ಜನರ ಮಕ್ಕಳನ್ನ ಸತ್ಯವನ್ನು ನೋಡ್ಕೋಬೇಕು ಅಂತ ತಿಳ್ಕೊಂಡು ಆ ಮಾದೇವ ಮಾಯಾದ ಮಳೆಯನ್ನ ಅಂದ್ರ ಮಳೆಯ ಅಧಿದೇವತೆಯಾಗಿರ್ತಕ್ಕಂಥ ವರುಣದೇವನನ್ನ ಕರೆದಿದ್ದಾನ. ಮುಂದೆ ನೋಡ್ರಿ, ದೇವೇಂದ್ರಪತಿಯ ಬಳುಗೆನನ್ನ ಮುದ್ದು ಮಾದೇವ ಬಂದವರೇ ಹಳ್ಳ ಕೊಳ್ಳ ತುಂಬು ತುಳುಕುವ ಮಾಯಾದ ಮಳೆಯ ಕೊಳಗಪ್ಪ ನೋಡು. ಹಾಗಾದ್ರೆ ಎಲ್ಲಿ ಬಂದ ದೇವರು ಅಂತಂದ್ರೆ, ಅಂದ್ರೆ ಶಿವ ಎಲ್ಲಿ ಬಂದು ಅಂತಂದ್ರ ಇಂದ್ರಲೋಕಕ್ಕೆ ಬರ್ತಾನೆ. ಇಂದ್ರಲೋಕದ ಅಧಿಪತಿ ಆಗಿರ್ತಕ್ಕಂತ ಇಂದ್ರ ಅಥವಾ ದೇವೇಂದ್ರ, ಇಂದ್ರ ಅಥವಾ ದೇವೇಂದ್ರ, ದೇವೇಂದ್ರನ ಬಳಿಗೆ ಬಂದು ಏನ್ ಮಾಡ್ತಾನ ಅಂತಂದ್ರ ಆ ವರ್ಣದೇವನನ್ನ ನನ್ನ ಜೊತೆ ಕಳಿಸ್ಕೊಡು ಅಥವಾ ವರ್ಣದೇವನಿಗೆ ನೀನು ಆಜ್ಞೆ ಮಾಡ್ಬೇಕಂತ ಹೇಳ್ತಾನೆ. ಮುಂದೆ ನೋಡ್ರಿ, ಹಾಗಾದ್ರೆ ದೇವೇಂದ್ರಪತಿಯ ಬಳುಗಿನನ್ನ ಮುದ್ದು ಮಾದೇವ ಬಂದವರೇ ಹಳ್ಳ ಕೊಳ್ಳ ತುಂಬು ತುಳುಕುವ ಮಾಯಾದ ಮಳೆಯ ಕೊಳಗಪ್ಪ. ಆ ದೇವಲೋಕದ ಅಧಿಪತಿ ಆಗಿರ್ತಕ್ಕಂತಹ ಇಂದ್ರನ ಬಳಿಗೆ ಬಂದು ಇಂದ್ರನ ಕೈ ಕೆಳಗೆ ಇರ್ತಕ್ಕಂತಹ ದೇವಾನುದೇವತೆಗಳ ಮೊರೆ ಹೋಗ್ತಾನೆ. ದೇವೇಂದ್ರ ನೀನು ಏನ್ ಮಾಡಬೇಕು ಅಂತಂದ್ರ ಮಳೆರಾಯನನ್ನ ಅಥವಾ ವರುಣದೇವನಿಗೆ ನೀನು ಆಜ್ಞೆ ಮಾಡಬೇಕು. ಏನಂತ ಆಜ್ಞೆ ಮಾಡಬೇಕು ಅಂತಂದ್ರ ಮಳೆ ಸುರಿಸುವಂಗ ಆಜ್ಞೆ ಮಾಡ್ಬೇಕು. ಅದು ಎಂತ ಮಳೆ? ಹಳ್ಳ ಕೊಳ್ಳ ತುಂಬಿ ತುಳುಕಬೇಕು. ಹಳ್ಳ ಕೊಳ್ಳ ತುಂಬಿ ತುಳುಕುವ ಹಾಗೆ ನೀನೇನ್ ಮಾಡಬೇಕು ಅಂತಂದ್ರ ಮಳೆಯನ್ನು ಸುರಿಸು ಅಂತ ತಿಳ್ಕೊಂಡು ನೀನು ಆ ವರ್ಣದೇವನಿಗೆ ಆಜ್ಞೆ ಮಾಡಬೇಕು. ಅದಕ್ಕೆ ಹೇಳ್ತಾನೆ ಅವನು, ಹಳ್ಳ ಕೊಳ್ಳ ತುಂಬಿ ತುಳುಕುವ ಮಾಯಾದ ಮಳೆಯ ಕಳುಗಪ್ಪ. ಕಳುಗಪ್ಪ ಅಂದ್ರೆ ಕಳಿಸು ಅಂತ ಅರ್ಥ. ಏನು ಕಳಿಸು? ಕಳಿಸು, ಹಳ್ಳ ಕೊಳ್ಳುವ ತುಂಬುವ ಹಾಗೆ ಮಾಯಾದ ಮಳೆಯ ನೀನು ಕಳುಗಪ್ಪ ಅಂತ ತಿಳ್ಕೊಂಡು ದೇವೇಂದ್ರನಿಗೆ ಆ ಮಾದೇವ ಕೇಳ್ಕೊಳ್ತಾನ. ಮುಂದೆ ಹೇಳ್ತಾನೆ, ವಾಸುದೇವನ ಕೂಗಿದರು ನನ್ನ ಮಾಯಕಾರ ಮಾದೇವ, ಜಗತ್ತವೆಲ್ಲ ಬುಗುರಿಯ ತಿರಿಯೋಂಗೆ ಸುಂಟರ ಗಾಳಿಯ ಕಳಗಪ್ಪ. ವಾಸುದೇವ, ವಾಸುದೇವ ಅಂದ್ರೆ ವಾಯು, ವಾಸುದೇವ ವಾಯುದೇವ,
ಮಾರುತ ಗಾಳಿಯೇ ಗಾಳಿ. ಮುಂದೆ ಇಂದ್ರದೇವನ ನಂತರ ಎಲ್ಲಿ ಹೋಗ್ತಾನೆ? ಇಂದ್ರದೇವನಿಗೆ ಹೇಳ್ತಾನೆ, ನೋಡಪ್ಪ ಇಂದ್ರದೇವ ನೀನೇನು ಮಾಡು ಅಂತಂದ್ರೆ ನಿನ್ನ ವರುಣನಿಗೆ ಆಜ್ಞೆ ಮಾಡು. ಏನಂತ ಆಜ್ಞೆ ಮಾಡು ಅಂತಂದ್ರೆ, ಹಳ್ಳ ಕೊಳ್ಳ ತುಂಬಿ ತುಳುಕುವಂಗ ಜೋರಾಗಿ ಗುಡುಗು ಸಿಡಿಲು ಸಮೇತ ಮಳೆಯನ್ನು ಸುರಿಸು ಅಂತ ತಿಳ್ಕೊಂಡು ಇಂದ್ರದೇವನಿಗೆ ಹೇಳಿ ಹೋಗ್ತಾನೆ. ಅವ ವರುಣದೇವನಿಗೆ ಆಜ್ಞೆ ಮಾಡ್ತಾನೆ. ಆಯ್ತು ವರುಣದೇವ, ಎಸ್ ಬರ್ತೀನಿ, ನೀ ಹೇಳಿದಾಗ ಮಾಡ್ತೀನಿ ಶಿವ ಅಂತ ತಿಳ್ಕೊಂಡು ಹೇಳ್ತಾನೆ. ಮುಂದೆ ಎಲ್ಲಿ ಹೋಗ್ತಾನಪ್ಪ ಅಂತಾರೆ, ವಾಸುದೇವನ ಬಳಿ ಅಥವಾ ವಾಯುದೇವನ ಬಳಿಗೆ ಹೋಗ್ತಾನೆ. ವಾಯುದೇವನ ಬಳಿಗೆ ಹೋಗಿ ಏನು ಕೇಳ್ತಾನೆ ಅಂತಂದ್ರೆ, ನೋಡು ವಾಯುದೇವ, ಈ ಜಗತ್ತೆಲ್ಲ ಬುಗುರಿಯ ಹಂಗ ಏನಾಗಬೇಕು, ತಿರಿಯೋಂಗ ತಿರುಗುವ ಹಾಗೆ, ಬುಗುರಿ ಹೆಂಗ ಗಿರ 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 ತಿರುಗ್ತೈತಲ್ಲ ಆ ರೀತಿ ತಿರುಗುವ ಹಾಗೆ ನೀನೇನು ಮಾಡಬೇಕು ಅಂತಂದ್ರೆ, ಸುಂಟರ ಗಾಳಿಯನ್ನು ಎಬ್ಬಿಸ್ಬೇಕು. ದೇವನ ಗಾಳಿ ಸುಂಟರ್ ಗಾಳಿ ಅಂತ ಕರಿತೀವಲ್ಲ, ಸುಂಟರ್ ಗಾಳಿ ಕಳಿಸ್ಬೇಕು ನೀನು. ಇಡೀ ಭೂಮಂಡಲವೇ ಬುಗುರಿಯೋಪಾದಿಯಲ್ಲಿ ತಿರುಗ್ಬೇಕು. ಆ ಕುಂಬಾರನ ತಿಗುರು ಏನು ಚಕ್ರ ತಿರುಗ್ತಿರ್ತೈತಲ್ಲ ಆ ಚಕ್ರದಾಗೆ ಗರಗರಗರ ತಿರುಗ್ಬೇಕು. ಆ ರೀತಿಯಲ್ಲಿ ಗಾಳಿಯನ್ನು ಕಳಿಸ್ತಕ್ಕಂಥದ್ದು, ಗಾಳಿಯನ್ನು ಎಬ್ಬಿಸ್ತಕ್ಕಂಥ ಕಾಯಕವನ್ನು ಯಾರು ಮಾಡಬೇಕು ಅಂತಂದ್ರೆ, ವಾಯುದೇವ ನೀನು ಈ ಕಾಯಕವನ್ನು ಮಾಡಬೇಕು ಅಂತ ತಿಳ್ಕೊಂಡು ಶಿವ ಹೇಳ್ತಾನೆ. ಆಯಿತು ಓಕೆ, ಮುಂದೆ ಹೇಳ್ತಾನ, ನಾಲ್ಕು ಲೋಕವನ್ನು ಏಕಾಗಿ ನೀ ಬೀಸಬೇಕೆಂದ ಮಾದೇವ. ಹೆಂಗೆ ಬೀಸಬೇಕು ಅಂತಂದ್ರೆ, ನಾಲ್ಕು ಲೋಕ ಏಕಾಗಿ ನಾಲ್ಕು ದಿಕ್ಕುಗಳು ನಾಲ್ಕು ಲೋಕಗಳು ಏನಪ್ಪ ಅಂತಂದ್ರೆ ಏಕ ಆಗುವಂಗ ನೀನು ತಿರುಗಬೇಕು. ನೋಡು ಶಿವ ತನ್ನ ಮಕ್ಕಳಿಗೆ ಎಂತೆಂಥ ಸಂದಿಗ್ಧ ಪರಿಸ್ಥಿತಿಗಳನ್ನು ಕೊಡೋದ್ರ ಮೂಲಕ ಪರೀಕ್ಷೆಯನ್ನು ಮಾಡ್ತಾನಂತಂದ್ರೆ, ಜೋರಾಗಿ ಮಳೆ ಬರ್ಬೇಕಂತ, ಅದು ಎಂಥ ಮಳೆ, ಹಳ್ಳ ಕೊಳ್ಳ ತುಂಬಿ ತುಳುಕಾಡ್ಬೇಕು ಅಂತ ಮಳೆ ಬರಬೇಕು. ಹಳ್ಳ ಕೊಳ್ಳ ತುಂಬಿ ತುಳ್ಕೊಂಬಂದು ಈಜ್ ಏನೋ ದಡ ಸೇರ್ಬೋದಾಗಿತ್ತವ್ರು, ಈಜಕ್ಕೆ ಅವಕಾಶ ಮಾಡಿಕೊಳ್ಳಾರ್ದಂಗ ಸುಂಟರ ಗಾಳಿಯನ್ನು ಎಬ್ಬಿಸ್ಬೇಕಂತ. ಎಂತ ಗಾಳಿ? ಸುಂಟರ ಗಾಳಿಯನ್ನು ಎಬ್ಬಿಸ್ಬೇಕು. ಹೆಂಗೆ ಎಬ್ಬಿಸ್ಬೇಕು ಅಂತಂದ್ರೆ, ಈ ನಾಲ್ಕು ಲೋಕ ಏಕಾಗ್ತಕ್ಕಂಥ ರೀತಿಯೊಳಗೆ ನೀನೇನು ಮಾಡಬೇಕು, ಗಾಳಿ ಬೀಸ್ಬೇಕು ನೀನು. ಏ ವಾಯುದೇವ, ಈ ನಾಲ್ಕು ಲೋಕಗಳು ಒಂದೇ ಎಂಬ ರೀತಿಯೊಳಗೆ ನೀನೇನು ಮಾಡಬೇಕು, ಮಾರುತವನ್ನು ಬೀಸಬೇಕು ಅಂತ ತಿಳ್ಕೊಂಡು ಹೇಳಿದ. ಮುಂದೆ ನೋಡ್ರಿ, ಈ ಕೆಂಡಗಣ್ಣಯ್ಯನ ಮಾತಿಗೆ ನೀ ಉತ್ತರ ಹೇಳಿರೋ ಏನ್ರಪ್ಪ, ಒಪ್ಪಿಕೊಂಡು ಮಾದೇವ ನೀ ಒಪ್ಪದಂಗ ಮಾಡ್ತೀವಿ. ನೋಡ್ರಿ ಈ ಕೆಂಡಗಣ್ಣಯ್ಯನ ಮಾತಿಗೆ, ಅಂದ್ರೆ ಕೆಂಡಗಣ್ಣಯ್ಯ ಅಂತಂದ್ರ ಕೆಂಪು ಕಣಿನವನಾಗಿರ್ತಕ್ಕಂತ ಶಿವನ ಮಾತಿಗೆ ನೀವೇನ್ ಮಾಡಬೇಕು ಅಂತಂದ್ರ ಉತ್ತರ ಹೇಳ್ಬೇಕು. ನಾನು ಹೇಳಿದ ಕೆಲಸ ನಿಮಗೆ ಮಾಡಕ್ ಆಗುತ್ತೋ ಇಲ್ಲೋ, ಒಪ್ಕೊಳ್ತಿರೋ ಒಪ್ಕೊಳ್ಳಂಗಿಲ್ಲ ಅಷ್ಟೇ ಹೇಳ್ಬಿಡ್ರಪ್ಪ ನೀವು. ನಾನು ಏನ್ ಕೇಳಕ್ ಬಂದಿ ನಿಮ್ಮನ್ನ, ನನ್ನ ಮಕ್ಕಳನ್ನ ಪರೀಕ್ಷೆ ಮಾಡ್ಬೇಕಂತ ಅವ್ನು ಹೇಳಂಗಿಲ್ಲ. ಯಾಕಂತಂದ್ರೆ ಮಕ್ಕಳನ್ನ ಪರೀಕ್ಷೆ ಮಾಡ್ಬೇಕನ್ನೋದು ಅವನಿಗೆ ಅಷ್ಟೇ ಗೊತ್ತಿರ್ತಕ್ಕಂತ ವಿಷಯ. ಆ ಮಕ್ಕಳ ನಿಜ ಸತ್ಯತೆಯನ್ನ ನಿಜಾಂಶವನ್ನು ತಿಳಿಬೇಕು ಅಂತ ತಿಳ್ಕೊಂಡು ಶಿವ ವಿವಿಧ ರೀತಿಯ ಪರೀಕ್ಷೆಗಳನ್ನು ಓಡ್ತಿರ್ತಾನ. ಅದಕ್ಕೆ ಏನ್ ಮಾಡ್ತಾನ, ವರ್ಣದೇವನ ಬಳಿಗೆ ಹೋಗಿ ಗುಡುಗು ಸಿಡಿಲು ಮಿಂಚು ಬರ್ತಕ್ಕಂಥ ರೀತಿಯೊಳಗ ಹಳ್ಳ ಕೊಳ್ಳ ತುಂಬಿ ತುಳುಕ್ತಕ್ಕಂಥ ರೀತಿಯೊಳಗ ಮಳೆಯನ್ನು ಸುರಿಸ್ಬೇಕು. ನಂತರ ವಾಯುದೇವನ ಬಳಿಗೆ ಹೋಗಿ ಸುಂಟರ ಗಾಳಿಯನ್ನು ಎಬ್ಬಿಸಿ ಈ ನಾಲ್ಕು ಲೋಕ ಏಕಾಗ್ತಕ್ಕಂಥ ರೀತಿಯೊಳಗ ನೀನೇನು ಮಾಡಬೇಕು, ಗಾಳಿಯನ್ನು ಎಬ್ಬಿಸಬೇಕು ಅಂತ ತಿಳ್ಕೊಂಡು ಶಿವ ಕೇಳ್ತಾನ. ಮುಂದೆ ಹೇಳ್ತಾನೆ, ಈ ಕೆಂಡಗಣ್ಣಯ್ಯನ ಮಾತಿಗೆ ಅಂದರೆ ಬೆಂಕಿಯ ಕಣ್ಣುಳ್ಳಂತಕ್ಕಂಥ ಶಿವ, ಕೆಂಡಗಣ್ಣು ಅಂದರೆ ಬೆಂಕಿಯ ಕಣ್ಣುಳ್ಳವ, ಬೆಂಕಿಯ ಕಣ್ಣುಳ್ಳ. ಬೆಂಕಿಯ ಕಣ್ಣುಳ್ತಕ್ಕಂತಹ ಶಿವನ ಮಾತಿಗೆ ನೀವು ಉತ್ತರ ಹೇಳ್ರಿ. ನಾನೇನ್ ಕೇಳಕತ್ತೀನಲ್ಲ, ನೀವು ನನ್ನ ಮಾತಿಗೆ ಉತ್ತರ ಹೇಳ್ರಪ್ಪ, ಒಪ್ಪಿಕೊಂಡು ಮಾದೇವ ನೀವು ಒಪ್ಪದಂಗ ಮಾಡ್ತೀವಿ. ಮುಂದೆ ಹೇಳ್ತಾರ, ಆಯ್ತು ಮಾದೇವ ನೀನು ಹೇಳಿದಕ್ಕೆ ನಾವು ಒಪ್ಕೊಂಡ್ವಿ, ನಿನಗೆ ಏನು ಮಾತು ಕೊಟ್ಟಿವಲ್ಲ ನಾವು ಅದೇ ರೀತಿ ಮಾಡ್ತೀವಿ ಅಂತ ತಿಳ್ಕೊಂಡು ಏನ್ ಮಾಡ್ತಾವ, ಆ ದೇವಾನುದೇವತೆಗಳು ಒಪ್ಪಿಕೊಳ್ತಾರ. ಆಯ್ತು
ಜೋರಾಗಿ ಮಳೆ ಬರಲಿಕ್ಕೆ ಪ್ರಾರಂಭ ಆಯಿತು. ಜೋರಾದ ಗಾಳಿ, ಈ ನಾಲ್ಕು ಲೋಕ ಏಕಾಗ್ತಕ್ಕಂತ ರೀತಿಯೊಳಗೆ ಗಾಳಿ ಬರಲಿಕ್ಕೆ ಪ್ರಾರಂಭ ಆಯಿತು. ಮುಂದೆ ನೋಡ್ರಿ, ಮುಂದೆ ಹೋಗ್ತಾನ. ಗುಡುಗು ಗಾಜಮ್ಮನ ಕರೆದವರೇ ನೀನು ಗುಡುಗಬೇಕು ಅಂದವರೇ. ಏನು ಗುಡುಗು ಗಾಜಮ್ಮನ ಹತ್ರ ಹೋಗಿ ನೀನು ಗುಡುಗುಡುಗುಡು ಸದ್ದು ಮಾಡಬೇಕು, ಜೊತೆ ಜೊತೆಗೆ ನೀ ಮಗ ಬೊಮ್ಮರಾಯನ ಕಟ್ಕೊಂಡು ನೀ ಮಾಯಾದ ಸಿಳ್ಳು ಕೊಡಬೇಕು. ನಿನ್ನ ಮಗ ಏ ಗುಡುಗು ಗಾಜಮ್ಮ ನೀನೇನು ಮಾಡಬೇಕು ಅಂತಂದ್ರೆ, ಮುಂದೆ ಹೋಗ್ತಾನೆ ವರ್ಣದೇವನ ಬಳಿ ಹೋಗ್ತಾನ, ಅಲ್ಲಿ ಕೆಲಸ ಆಗ್ತೈತಿ. ವಾಯುದೇವನ ಬಳಿ ಹೋಗ್ತಾನ, ಅಲ್ಲಿ ಕೆಲಸ ಆಗ್ತೈತಿ. ಮುಂದೆ ಎಲ್ಲಿ ಬರ್ತಾನಪ್ಪ ಅಂತಂದ್ರೆ ಗುಡುಗು ಗಾಜಮ್ಮನ ಕರಿತಾನೆ. ಗುಡುಗು ಗಾಜಮ್ಮ ಅಂದ್ರೆ ಗುಡುಗಿನ ಅಧಿಪತಿ, ಗುಡುಗು ಗುಡುಗಿನ ಅಧಿದೇವತೆ ಆಗಿರ್ತಕ್ಕಂಥ ಗಾಜಮ್ಮನನ್ನು ಕರೆದು ಮಾಡ್ತಾನ, ನೀನೇನು ಮಾಡಬೇಕು ತಾಯಿ ಅಂತಂದ್ರೆ, ನೀನು ಗುಡುಗಬೇಕು. ಅಂದರೆ ಹೆಂಗಂತಂದ್ರೆ, ನಿನ್ನ ಮಗ ಬೊಮ್ಮರಾಯನ ಕಟ್ಕೊ, ನೀನು ನಿನ್ನ ಮಗನಾಗಿರ್ತಕ್ಕಂಥ ಬೊಮ್ಮರಾಯನ ಜೊತೆಗೆ ಸೇರಿಕೊಂಡು ನೀನು ಹೇಳಬೇಕು ಮಾಯದ ಸಿಳ್ಳು ಕೊಡಬೇಕು. ಕಡಲ್ ಅಂತ ಬರ್ತೈತಲ್ಲ ಗುಡುಗು, ಹೆಂಗೆ ಎಲ್ಲೇ ಸಿಡ್ಲು ಬಿತ್ತು ಸಿಡ್ಲು ಬಿತ್ತು ಅಂತಾರಲ್ಲ, ಹಂಗೆ ಮಾಯದ ಸಿಡ್ಲು ಹೊಡಿಬೇಕು. ಹೆಂಗೆ ಸಿಡ್ಲು ಹೊಡಿಬೇಕು ಅಂತಂದ್ರೆ ಕಡಲ್ ಅಂತ ಸಿಡ್ಲು ಹೊಡಿಬೇಕು. ಗುಡುಗು ಅದೇ ರೀತಿ ಬರಬೇಕು, ಸಿಡ್ಲು ಅದೇ ರೀತಿ ಬರಬೇಕು, ಮಳೆ ಅದೇ ರೀತಿ ಬರಬೇಕು, ಗಾಳಿ ಅದೇ ರೀತಿ ಬರಬೇಕು, ಎಲ್ಲ ಒಂದೇ ಸಮ ಏಕಾಗಿ ಹೊಡಿಬೇಕು. ಆ ರೀತಿಯೊಳಗೆ ಏನು ಮಾಡ್ತಾನೆ ಶಿವ ಅವನಿಗೆ ಅಪ್ಪಣೆ ಕೊಡ್ತಾನೆ. ಗುಡುಗು ಗಾಜಮ್ಮನನ್ನು ಕೂರ್ಕೊಂಡು ನೀನು ಗುಡುಗಬೇಕು, ಜೊತೆಗೆ ನಿನ್ನ ಮಗನಾಗಿರ್ತಕ್ಕಂಥ ಬೊಮ್ಮರಾಯನ ಕರ್ಕೊಂಡು ಮಾಯದ ಸಿಳ್ಳು ಕೊಡಬೇಕು, ಮಾಯವಾಗಿರ್ತಕ್ಕಂಥ ಸಿಡ್ಲು ಕೊಡಬೇಕು. ನಂತರ ಮುಂದೆ ಹೇಳ್ತಾನೆ, ನನ್ನ ಮಾದೇವನ ಮಾತು ಕೇಳವರೇ ಕಾರೆಂಬ ಕತ್ತಲ ಮಾಡೇವ್ರೆ. ನೋಡು ಆಯ್ತು, ಮಾದೇವನ ಮಾತಿಗೆ ಏನಪ್ಪ ಅಂದ್ರೆ ಎದುರುತ್ತರ ಮಾಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಇರಲಿಲ್ಲ ಅಂತ ಕಾಣುತ್ತ. ಹಾಗಾಗಿ ಮಾದೇವನ ಮಾತಿಗೆ ಕೇಳಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಅವರು ತಮ್ಮ ಕಾಯಕವನ್ನು ಆರಂಭಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಮೋಡ ಏನು ಮಳೆ ಬರತಕ್ಕಂಥ ಪುರದೊಳಗೆ ಮೋಡ ಎಲ್ಲ ಏನಪ್ಪ ಅಂದ್ರೆ ಕತ್ತಲಾಗ್ತೈತಿ. ಮೋಡ ಕವಿದ ವಾತಾವರಣ ಅಂತ ಕರಿತೀವಲ್ಲ, ಕತ್ತಲು ಆವರಿಸ್ತೈತಿ. ಅರ್ಥ ಆಯ್ತಾ? ಕತ್ತಲ ಆವರಿಸಿದ ಮೇಲೆ ಹೆಂಗಂತಂದ್ರೆ ಕಾರೆಂಬ ಕತ್ತಲು ಮಾಡವರೇ ಕಗ್ಗತ್ತಲು, ಮುಂದ್ಲಾರ ಕಾಣಬಾರ್ದು. ಆ ರೀತಿ ಏನಪ್ಪ ಅಂತಂದ್ರೆ ಕಗ್ಗತ್ತಲೆಯನ್ನು ಸೃಷ್ಟಿ ಮಾಡಿ ತಮ್ಮ ಕಾಯಕವನ್ನು ಪ್ರಾರಂಭ ಮಾಡಲಿಕ್ಕೆ ಮುಂದಾಗ್ತಾರೆ. ಮುಂದೆ ನೋಡ್ರಿ, ಕಾರಂಬ ಕತ್ತಲು ಮಾಡವರೇ ಜೋರೆಂಬ ಮಳೆಯ ಕರೆದವರು. ಕಾರಂಬ ಕಗ್ಗತ್ತಲು ಮಾಡಿ ಏನಪ್ಪ ಅಂದ್ರೆ ಜೋರಾದ ಮಳೆ ಕರೆದಾರ. ಜೋರಾದ ಮಳೆ ರಪ 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 ದಬ್ಬ 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 ಸುರಿಯಾಕತ್ತ ಬಿಟ್ಟೈತಿ. ಹೆಂಗೆ ಸುರಿತೈತಿ ಮಳಿ ಅಂತಂದ್ರೆ ಆನೆ ಕಲ್ಲುಗಳು ಬೀಳ್ಲಿಕ್ಕತ್ತವಲ್ಲ ಅಷ್ಟೊಂದು ಜೋರಾಗಿರ್ತಕ್ಕಂಥ ಮಳೆ ಸುರ್ಲಿಕ್ಕತ್ತೈತಿ. ಜೊತೆ ಜೊತೆಗೆ ಸಿಡಿಲು, ಜೊತೆ ಜೊತೆಗೆ ಗುಡುಗು, ಮಿಂಚು, ಗಾಳಿ ಎಲ್ಲವೂ ಏಕಾಗಿ ಏನಪ್ಪ ಅಂತಾರ ಆ ಕಗ್ಗತ್ತಲ ಅಲ್ಲಿ ದಬಾಸಿ ಮಳಿ ಸುರಿಯಾಕತ್ತೈತಿ. ಪಾಪ ಆ ಮಕ್ಕಳು ಎಲ್ಲಿದ್ದಾರಪ್ಪ ಅಂತಂದ್ರೆ ಕಡ್ಡಿ ಹಳ್ಳಕ್ಕ ಹೂವ ತರಕ್ ಹೋಗ್ಯಾರ, ಅವ್ರ ಗತಿ ಏನು? ಒಂದ್ ತಾಸು ಜೋರ್ ಮಳೆಯಾದ್ರೆ ನಮ್ಗೆ ತಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ಲ, ಬರ ಮಳೆಯಾದ್ರೆ ತಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ಲ. ಅದ್ರ ಒಟ್ಟಿಗೆ ಎಂಥ ಮಳಿ ಬೀಳಾಕತ್ತೈತಿ ಅಂತಂದ್ರ ಆನೆಕಲ್ಲು ಮಳಿ ಬೀಳಾಕತ್ತೈತಿ, ದೆವ್ವನ ಗಾಳಿ, ಸುಂಟ್ರ ಗಾಳಿ, ಇಡೀ ಭೂಮಂಡಲ ಏಕಾಗ್ತಕ್ಕಂಥ ರೀತಿಯೊಳಗ ನಾಲ್ಕು ದಿಕ್ಕುಗಳು ನಾಲ್ಕು ಲೋಕಗಳು ಏಕಾಗ್ತಕ್ಕಂಥ ರೀತಿಯೊಳಗೆ ಗಾಳಿ ಬೀಸ್ಲಿಕ್ಕತ್ತೈತಿ. ಅದಕ್ಕೆ ಏನು ಹೇಳಿದ್ರು ಅವರು, ಕಾರಂಬ ಕತ್ತಲು ಮಾಡವರೇ ಜೋರಾದ ಜೈ ಅಥವಾ ಜೋರೆಂದು ಮಳೆರಾಯನ ಕರೀತಾರೆ. ಚಲವಾತ ಮಳೆ ಹೊಡ್ಯಾಕ ಚಲವಾತ ಕತ್ಲಾತ್. ಮುಂದೆ ನೋಡ್ರಿ, ಒಂದೊಂದು ಚೆಂಡಿನ ಗಾತ್ರದ ಹನಿಗಳು ಅಟ್ಟ ಬೆಟ್ಟಾಕ ಸುರಿಯಾವು. ಒಂದೊಂದು ಹನಿನು ಹೆಂಗದವ ಅಂತಂದ್ರೆ ಚೆಂಡಿನ ಆಕಾರದೊಳಗ, ಚೆಂಡಿನ ಆಕಾರ ಬಾಲ್ ಅಂತ ಕರಿತಲ್ಲ ಬಾಲ್, ಹನಿ ಸಣ್ಣ ಹನಿ ಬೀಳಾಕತ್ತವನ. ದೊಡ್ಡ ದೊಡ್ಡ ನಾವು ಹೇಳ್ತೀವಲ್ಲ ಹನಿ ದೊಡ್ಡದೈತೆ ಅಂತ ಕರಿತೀವಿ, ಹನಿ ದೊಡ್ಡದೈತಿ. ಹನಿ ಅಂದ್ರೆ ಇದು ಅಲ್ಲ, ಹನಿ ಮಳೆಯ ಹನಿ, ನೀರಿನ ಹನಿ. ಮಳಿ ಬೀಸತಕ್ಕಂಥ ಅಥವಾ ಮಳೆ ಬೀಳ್ತಕ್ಕಂಥದ್ದನ್ನ ಇಲ್ಲಿ ವಿವರಣೆ ಕೊಡ್ತಾನೆ. ಹೆಂಗೆ ಬೀಳಾಕತ್ತೈತಿ ಮಳಿ ಅಂತಂದ್ರೆ ಒಂದೊಂದು ಹನಿ ಚೆಂಡಿನ ಆಕಾರದ ರೂಪದಲ್ಲಿ, ಒಂದು ಚೆಂಡಿನ ಗಾತ್ರವಾಗಿರ್ತಕ್ಕಂಥ ಹನಿಗಳು ಭೂಮಿಗೆ ಬೀಳಾಕತ್ತೈತಿ. ಜೊತೆಗೆ ಹೇಳ್ತಾರ, ಒಣ್ಣನ್ ಚೆಂಡಿನ ಗಾತ್ರ ಹನಿಗಳು ಅಟ್ಟ ಬೆಟ್ಟಾಕ ಸುರಿಯಾವ. ನೋಡಿ ಎಲ್ಲ
ಇಡೀ ಬೆಟ್ಟದ ತುಂಬೆಲ್ಲ ಮಳಿ ಚಂಡಿನೋಪಾದಿಯಲ್ಲಿ. ಒಂದೊಂದು ಹನಿ ದೊಡ್ಡ ದೊಡ್ಡ ಹನಿಗಳಾಗಿ ಏನಾಗ್ಲಿಕ್ಕತ್ತೈತಿ ಅಂತಂದ್ರೆ, ಇಡೀ ಆ ಮಲೆಯ ಮಹದೇಶ್ವರ ಏನು ಮಲಗಿದ್ನಲ್ಲ ಆ ಬೆಟ್ಟದ ತುಂಬೆಲ್ಲ ಏನಾಗ್ಲಿಕ್ಕತ್ತೈತಿ ಅಂತಂದ್ರೆ, ಮಳೆ ಜೋರಾಗಿ ಬೀಸ್ಲಿಕ್ಕತ್ತೈತಿ, ಜೋರಾಗಿ ಬೀಸ್ಲಿಕ್ಕತ್ತೈತಿ. ಗಂಗೆ ಸುರಿಯುವ ರವಸಿಗೆ ಭೂಮಿ ಆಕಾಶ ಒಂದಾದು. ನೋಡು, ಜೋರಾದ ಗಂಗೆ ಅಥವಾ ಮಳೆ ಸುರಿತಕ್ಕಂಥ ರಭಸಕ್ಕೆ ರವಸು ಅಂತ. ರವಸು ಅಂದ್ರೆ ರಭಸ, ರವಸು ಅಂದ್ರೆ ರಭಸ, ವೇಗ, ಸ್ಪೀಡ್ ಅಂತ ಕರಿತೀವಲ್ಲ ವೇಗ, ರಭಸ. ಆ ಗಂಗೆ ಸುರಿತಕ್ಕಂಥ ರಭಸಕ್ಕೆ ಏನಾಯ್ತು ಅಂತಂದ್ರ, ಭೂಮಿ ಆಕಾಶ ಒಂದಾದು. ಭೂಮಿಯಲ್ಲಿ ಗೊತ್ತಾಗೋಲ್ದು, ಭೂಮಿಯ ತುಂಬ ನೀರ ಆವರಿಸಿ ಬಿಟ್ಟೈತು. ಇಡೀ ಭೂಮಿ ಆಕಾಶ ಏಕ ಆಗ್ತಕ್ಕಂಥ ರೀತಿಯೊಳಗೆ ಮಳೆ ಸುರಿ ಹಾಕತ್ತೈತಿ. ಅಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಮಳೆ ಬೀಳಾಕತ್ತೈತಿ. ಅದೇ ಹೇಳ್ತಾರಲ್ಲ, ಒಂದು ಹನಿ ದೊಡ್ಡ ದೊಡ್ಡ ಚೆಂಡಿನ ಗಾತ್ರದಲ್ಲಿ ಹನಿಯಾಗಿ ಬೀಳಿಕತ್ತೈತಿ ಅಂತಂದ್ರ, ಅಲ್ಲಿ ನೀರಿನ ರಭಸ ವೇಗವಾಗ್ತೈತಿ, ಅದು ಹೆಚ್ಚಾಗ್ತೈತಿ, ಜಾಸ್ತಿ ಆಗ್ತೈತಿ. ಹಾಗಾಗಿ ಹೇಳ್ತಾರವನು, ಒಣ್ಣನ್ ಚೆಂಡಿನ ಗಾತ್ರ ಹನಿಗಳು ಅಟ್ಟ ಬೆಟ್ಟಕ ಸುರಿಯಾವ, ಗಂಗೆ ಸುರಿಯುವ ರಭಸಿಗೆ ಭೂಮಿ ಆಕಾಶ ಒಂದಾದು. ನೋಡಿ ಅಲ್ರಿ, ಒಂದು ತಾಸು ಸಿಂಪಲ್ ನಾರ್ಮಲ್ ಮಳೆ ಆದ್ರೆ ನಮ್ಗೆ ಹೈಕೋ ಬಡ್ಕೋ ಚಾಲು ಆಗ್ತೈತಿ. ಇನ್ನ ಹಗಲಿ 12 ತಾಸು ಮಳೆ ಹತ್ತಿ ಕಟೆ ಕತ್ತು ಅಂತಂದ್ರ ನಮ್ಮ ಗತಿ ಏನಾಗ್ತೈತಿ, ಏನಾಗ್ಬೇಕು? ಅದೋ ಗತಿನ ಹೊಯ್ಕೋ ಬಡ್ಕೋ ಚಲವ, ಅಲ್ಲಿ ಮನೆ ಬಿತ್ತು, ಇಲ್ಲಿ ಮನೆ ಬಿತ್ತು, ಅವ್ರ ಮನೆ ನೀರಾಗಿ ಮುಳುಗಿತು, ನಮ್ಮ ಮನೆ ನೀರಾಗಿ ಮುಳುಗಿತು, ಅಲ್ಲಿ ಪ್ರವಾಹ ಆಯಿತು, ಇಲ್ಲಿ ಪ್ರವಾಹ ಆಯಿತು, ಚಲವ? ನೋಡು, ಇಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಮಳೆ ಬೀಳ್ತೈತಿ ಅಂತಂದ್ರ ಆ ಮೂರು ಮಕ್ಕಳ ಗತಿ ಏನಾಗಬಾರ್ದು? ಹಾಂ, ಅಷ್ಟು ಸುಮ್ಮ ಜಸ್ಟ್ ನೀವೇನು ಮಾಡಬೇಕು ಅಂತಂದ್ರೆ ಹಂಗೆ ಸುಮ್ಮನೆ ಅವಲೋಕನ ಮಾಡು. ಮಳೆಗಾಲದೊಳಗೆ ಉತ್ತರ ಕರ್ನಾಟಕಕ್ಕೂ ಮತ್ತು ದಕ್ಷಿಣ ಕರ್ನಾಟಕಕ್ಕೂ ಹೋಲಿಕೆ ಮಾಡಿದ್ರೆ ದಕ್ಷಿಣ ಕನ್ನಡಕ್ಕೆ ಜಾಸ್ತಿ ಮಳೆ ಆಗ್ತೈತಿ. ಮಳೆಗಾಲ ಸಂದರ್ಭದೊಳಗೆ ನೀವೇನು ಅಲ್ಲಿ ಇದ್ರಿಪ್ಪ ಅಂತಾರೆ, ನಿಮ್ಮ ಕಾಲು ಸೆಲೀತಾವು. ಎಷ್ಟು ವೇಗವಾಗಿ, ಎಷ್ಟು ರಭಸವಾಗಿ ಮಳೆ ಬೀಳ್ತೈತಿ, ಎಷ್ಟು ಜೋರಾಗಿ ಮಳೆ ಬೀಳ್ತೈತಿ ಅಂತಂದ್ರೆ ಮುಂದೆ ಇರ್ತಕ್ಕಂಥ ವ್ಯಕ್ತಿ ಕಣ್ಣಿಗೆ ಕಾಣಂಗಿಲ್ಲ. ಅಲ್ಲಿ ವಾಹನಗಳು ಹಗಲೊತ್ತಿನೊಳಗೆ ಲೈಟ್ ಹಚ್ಕೊಂಡು ಓಡಾಡ್ತಿರ್ತಾವೆ. ಅಷ್ಟೊಂದು ಏನಪ್ಪ ಅಂತಂದ್ರೆ ಮಳೆಯ ಸುರಿತ ಜಾಸ್ತಿ ಆಗಿರ್ತೈತೆ ಅಲ್ಲಿ. ಹೌದಾ? ಇನ್ನು ಮೇಘಾಲಯ ಮಾಸಿಂದ್ರ ಮತ್ತು ಜಿರಾಪುಂಜಿ, ಹೌದಾ, ಭಾರತದೊಳಗೆ ಅತಿ ಹೆಚ್ಚು ವಾರ್ಷಿಕವಾರು ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ, ಮತ್ತು ಅಲ್ಲಿ ಹಂಗಾಗಿರ್ಬೇಕು ನಮಗತಿ. ನೋಡು, ಮಳೆ ಬೀಳ್ತಕ್ಕಂಥ ರಭಸ ಅತ್ಯಂತ ವೇಗವಾಗಿ ಏನಾಗ್ತದೆ ಅಂದ್ರೆ ತನ್ನ ವೇಗದೊಳಗೆ ದ್ವಿಗುಣವಾಯಿತು, ಇಮ್ಮಡಿಯಾಗಿ ಮಳೆ ಸುರಲಿಕ್ಕತ್ತು. ಆ ಮಳೆಯ ಹನಿಗಳು ಚೆಂಡಿನ ಆಕಾರದೊಳಗೆ ಬೀಳ್ತಿರ್ತಕ್ಕಂಥ ಸಂದರ್ಭದೊಳಗೆ ಬೆಟ್ಟ ಗುಡ್ಡಗಳು ಭೂಮಿ ಆಕಾಶ ಎಲ್ಲವೂ ಒಂದಾಗ್ತಕ್ಕಂಥ ರೀತಿಯೊಳಗೆ ಗಂಗೆ ಸುರ್ಲಿಕ್ಕತ್ತು ಸುರ್ಲಿಕ್ಕತ್ತು. ಮುಂದೆ ನೋಡ್ರಿ, ಕಾಡು ಪ್ರಾಣಿಗಳು ಮಾದೇವ ಕೊರಕ್ಲೆಲ್ಲ ತೇಲಿದವು, ಕೊರಕ್ಲೆಲ್ಲ ತೇಳಿದವು. ಕಾಡು ಪ್ರಾಣಿಗಳು ಮಾದೇವ ಕೊರಕ್ಲೆಲ್ಲ ತೇಲಿದವು. ಪಾಪ ಏನು ಮಾಡಬೇಕು ಪ್ರಾಣಿಗಳು, ಏನು ಮಾಡಬೇಕು? ಈ ಮಳೆ ಬೀಸ್ತಕ್ಕಂಥ ರಭಸಕ್ಕೆ ಕಾಡು ಪ್ರಾಣಿಗಳು ಕೊರಕ್ಲು ತಗ್ಗು ದಿನ್ನೆ, ತಗ್ಗು ದಿನ್ನೆಗಳು ಅಂತ ಕರಿತೀವಲ್ಲ, ಕಮರಿಗಳು ಅಂತ ಕರಿತೀವಿ, ಎಲ್ಲಿ ಬೇಕಲ್ಲಿ ಕಾಡು ಪ್ರಾಣಿಗಳು ತೇಲಾಕತ್ತು. ಎಲ್ಲಿ ಮಠ ಈಜ್ತಾನ್ರಿ ಮನುಷ್ಯ? ಈಜು ಈಜನ್ ಎಲ್ಲಿ ಮಠ ಈಜ್ತಾನ್? ಒಂದ್ ತಾಸು ಈಜ್ತಿದ್ದಿ, ಎರಡ್ ತಾಸು ಈಜ್ತಿದ್ದಿ. ಆ ಮಳೆಯ ರಭಸಕ್ಕೆ ಗಾಳಿ ಮಳೆ ಎಲ್ಲ ಏಕಾಗಿ ಹೊಡೆಕದು ಎತ್ತಾಗಂತ ಈಜ್ತೀನಿ, ನೀನು ಈಜಾಕ ಆಗಂಗಿಲ್ಲ. ಪ್ರಾಣಿಗಳು ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ಪ್ರಾಣಿಗಳು ಏನ್ ಮಾಡ್ಲಿಕ್ಕತ್ತು ಅಂತಂದ್ರ ಕೊರಕ್ಲಲ್ಲಿ, ಕೊರಕ್ಲು ತಗ್ಗು ದಿನ್ನೆ ಕೊರಕಲುಗಳಂತ ಕರಿತೀವಲ್ಲ ಕೊರಕಲು, ಆ ಕೊರಕ್ಲಲ್ಲಿ ಬಿದ್ದು ಏನ್ ಮಾಡ್ಲಿಕ್ಕತ್ತು ಪ್ರಾಣಿಗಳು? ತೇಲಾಡಕತ್ತು, ತೇಲಾಕತ್ತು ಪ್ರಾಣಿಗಳು. ಅಷ್ಟೊಂದು ದೊಡ್ಡ ಮಳೆ ಆಗ್ಲಿಕ್ಕತ್ತೈತಿ.
ಗಂಗೆ ತನ್ನ ರಭಸದೊಳಗೆ ಏನು ಮಾಡಿದಳಪ್ಪ ಅಂತಂದ್ರ ಇಮ್ಮಡಿಯಾಗಿ ಬೀಸ್ಲಿಕ್ಕತ್ತಿದ್ದಾಳೆ, ಇಮ್ಮಡಿಯಾಗಿ ನಳಗ ಹರ್ಲಿಕ್ಕತ್ತಿದ್ದಾಳೆ. ಹಾಗಾಗಿ ಆ ಕಾಡು ಮೇಡುಗಳಲ್ಲಿರ್ತಕ್ಕಂಥ, ಮಲೆಗಳಲ್ಲಿರ್ತಕ್ಕಂಥ, ಬೆಟ್ಟ ಗುಡ್ಡಗಳಿರ್ತಕ್ಕಂಥ, ಸುತ್ತಮುತ್ತಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳೆಲ್ಲವೂ ಏನು ಮಾಡ್ಲಿಕ್ಕತ್ತಿದ್ದವು ಅಂತಂದ್ರೆ ಕೊರ್ಕ್ಲಲ್ಲೆಲ್ಲ ತೇಲಿಕ್ಕತ್ತವು, ತೇಲಾಡಕತ್ತು. ಮುಂದೆ ನೋಡ್ರಿ, ಆನೆ ಆನೆ ಮದ್ದಾನೆ ಹಿಂಡು ಹೊತ್ಕೊಂಡೋಯ್ತಾಳೆ ಗಂಗಮ್ಮ, ಗುಡುಗು ಸಿಳಿನ ರವಸಿಗೆ ನಡುಗೋದು ನಾಲ್ಕು ಲೋಕಗಳು. ಸಣ್ಣ ಸಣ್ಣ ಪ್ರಾಣಿಗಳೇ ಗತಿನೇ ಹಿಂಗಾದ್ರೆ ದೊಡ್ಡ ದೊಡ್ಡ ಪ್ರಾಣಿಗಳು ಆನೆ ಹಿಂಡು ಸಮೇತನ ಗಂಗಾದೇವಿ ಅಂದ್ರೆ ನೀರು ಕೊಚ್ಕೊಂಡು ಹೊಂಟುಬಿಟ್ಟೈತಿ. ಬೆಟ್ಟ ಗುಡ್ಡಗಳೇ ಕೊಚ್ಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದೊಳಗ ಇನ್ನು ಆನೆ ಅಂದರೆ ಯಾವ ಲೆಕ್ಕ? ಇನ್ನು ಆನೆಗಳೇ ಕೊಚ್ಕೊಂಡು ಹೋಗ್ತವೋ ಅಂತಂದ್ರೆ ನಮ್ಮಂಥ ಸಣ್ಣ ಸಣ್ಣ ಪ್ರಾಣಿಗಳ ಯಾವ ಲೆಕ್ಕ? ಇನ್ನು ಪ್ರಾಣಿಗಳೇ ಕೊಚ್ಕೊಂಡು ಹೋಗ್ತವೋ ಅಂತಂದ್ರೆ ಇನ್ನು ಮನುಷ್ಯರಾಗಿರ್ತಕ್ಕಂಥ ನಮ್ಮ ಗತಿ ಏನು? ದೇವರೇ ಕಾಪಾಡಬೇಕು ನಮ್ಮನ್ನು. ದೇವರ ತನ್ನ ಮಕ್ಕಳನ್ನ ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡಿಂಥ ಸಂದಿಗ್ಧ ಪರಿಸ್ಥಿತಿಯನ್ನು ಕೊಟ್ಟಾಗ, ಕಾಯಬೇಕಾದವನೇ ಕೊಲ್ತಕ್ಕಂಥ ರೀತಿಯೊಳಗೆ ಪರೀಕ್ಷೆಯನ್ನು ಕೊಟ್ಟಾಗ ನಮ್ಮನ್ನು ಕಾಯ್ತಕ್ಕಂಥ ವ್ಯಕ್ತಿಗಳು ಯಾರು? ಹೌದಲ್ಲ, ಪ್ರಾಣಿ ಪಕ್ಷಿಗಳೆಲ್ಲ ಕೊರಕಲಲ್ಲಿ ಬಿದ್ದು ತೇಲಾಡಕತ್ತವ, ಆನೆ ಮದಗಜಗಳು ಹಿಂಡಾನೆಗಳು, ಹೆಣ್ಣಾನೆ ಗಂಡಾನೆ ದೊಡ್ಡ ದೊಡ್ಡ ಹಿಂಡುಗಳ ಸಮೇತ ಏನು ಮಾಡ್ಲಿಕ್ಕತ್ತವು? ಆ ನೀರಿನ ರಭಸವನ್ನು ತಾಳಲಾರದೆ, ಆ ವರುಣನ ಕೋಪವನ್ನು ತಾಳಲಾರದೆ, ಗಂಗೆಯ ಕೋಪವನ್ನು ತಾಳಲಾರದೆ, ಆ ಗಂಗೆಗೆ ಬಲಿಯಾಗಿ ಎಲ್ಲವೂ ಏನು ಮಾಡಲಿಕ್ಕು ತೇಲ್ಕೊಂಡು ಹೊಂಟುಬಿಟ್ಟವು. ಅಷ್ಟೊಂದು ರಭಸವಾಗಿ ಏನು ಬರ್ಲಿಕ್ಕತ್ತೈತಿ? ನೀರು ಪ್ರವಾಹದೋಪಾದಿಯಲ್ಲಿ ನೀರು ನುಗ್ಲಿಕ್ಕತ್ತೈತಿ. ಅಷ್ಟೊಂದು ರಭಸವಾಗಿ ನೀರು ನುಗ್ಗತಕ್ಕಂಥ ಸಂದರ್ಭದೊಳಗೆ ನೋಡಿ, ಗುಡುಗು ಸಿಳಿನ ರಭಸಿಗೆ ನಾಲ್ಕು ನಡುಗೋದು ನಾಲ್ಕು ಲೋಕ. ಸಿಳ್ಳು ಅಂತ, ಸಿಳ್ಳು ಅಂದರೆ ಸಿಡಿಲು. ನೋಡು, ಆ ಮಳೆಯ ರಭಸಕ್ಕೆ ಪ್ರಾಣಿ ಪಕ್ಷಿಗಳೆಲ್ಲ ತತ್ತರಗೊಂಡು, ಬೆಟ್ಟ ಗುಡ್ಡಗಳು ಏಕಾಗ್ತಕ್ಕಂಥ ರೀತಿಯೊಳಗೆ ಮಳೆ ಸುರ್ಲಿಕ್ಕತ್ತು. ಹಂಗ ಗುಡುಗು ಸಿಡಿಲು ಏನಪ್ಪ ಅಂತಂದ್ರೆ ಈ ನಾಲ್ಕು ಲೋಕವನ್ನು ಏಕಾಗುವ ಹಾಗೆ ಗುಡುಗು ಸಿಡಿಲು ರಭಸವಾಗಿ ಮಾರುತಗಳು ಜೋರಾಗಿ ಬೀಸಲಿಕ್ಕೆ ಪ್ರಾರಂಭ ಆಯಿತು. ಜೋರಾಗಿರ್ತಕ್ಕಂಥ ಶಬ್ದಗಳೊಂದಿಗೆ ಗುಡುಗು ಸಿಡಿಲು ಸುರಲಿಕ್ಕೆ ಪ್ರಾರಂಭ ಆಯಿತು. ಮುಂದೆ ನೋಡ್ರಿ, ಕಡ್ಡಿಯ ಹಳದಲ್ಲಿ ಕಣ್ಣಯ್ಯ ಕತ್ತೆತ್ತಿ ಜಗವ ನೋಡವನು ಎಂದು ಎಂದೂ ಬಾರದ ಮಾರಿ ಮಳೆ ಇಂದು ಬಂದು ಕಾರಣ ಕಣ್ಣಲ್ಲ. ನೋಡು, ಆ ಕಡ್ಡಿಯಲ್ಲಿ ಇರ್ತಕ್ಕಂತಹ ಆ ಮಕ್ಕಳು ಯಾರು ಅಂತಂದ್ರ ಕಣ್ಣಯ್ಯ ಅಂದ್ರ ಬೇಡರ ಕಣ್ಣಯ್ಯ. ಯಾರು? ಕಣ್ಣಯ್ಯ. ಆ ಕಡ್ಡಿ ಹಳ್ಳಕ್ಕೆ ನುಗ್ಗೆ ಪುಷ್ಪವನ್ನು ತರಲಿಕ್ಕೆ ಹೋಗಿರ್ತಕ್ಕಂತ ಆ ಕಣ್ಣಯ್ಯ ಹಂಗೆ ಸುಮ್ಮನ ಹಿಂಗ ಹಣಿಯತ್ತಿ ನೋಡ್ತಾನ, ತಲೆಯತ್ತಿ ಹಿಂಗ ನೋಡ್ತಾನ. ನೋಡಿ ಅವನಿಗೆ ಅಚ್ಚರಿ ಆಗ್ಬಿಡ್ತೈತಿ, ದಿಗ್ಭ್ರಾಂತನ ಆಗ್ಬಿಡ್ತೈತಿ. ಎಂದೂ ಕಾಣದೇ ಇರ್ತಕ್ಕಂಥ ಮಳೆಯನ್ನು ನಾನು ಕಾಣಾಕತ್ತಿನಲ್ಲೋ ಶಿವನೇ, ಹಿಂದೆ ಮುಂದೆ ಎಂದೂ ಮಳೆ ಆಗಿರಲಿಲ್ಲ, ಅಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಮಳೆ ಬೀಸಾಕತ್ತೈತಲ್ಲಪ್ಪ, ಇದೆಂಥ ಸಂದಿಗ್ಧ ಪರಿಸ್ಥಿತಿ ಬಂತಲ್ಲ ನಮಗಂತ ತಿಳ್ಕೊಂಡು ದಿಗ್ಭ್ರಾಂತನಾಗಿ ತದೇಕ ಚಿತ್ತದಿಂದ ಆ ಮಳೆಯಲ್ಲಿ ಆ ನೀರಿನಲ್ಲಿ ತೇರ್ಕೊಂಡು ಬರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ಗಿಡ ಮರಗಳನ್ನು ನೋಡ್ಕೋಂತ ಕಣ್ಣಯ್ಯ ನಿಂತ. ಅದಕ್ಕೆ ಹೇಳ್ತಾನು, ಕಡ್ಡಿ ಹಳದಲ್ಲಿ ಕಣ್ಣಯ್ಯ ಕತ್ತೆತ್ತಿ ಜಗವ ನೋಡವನೆ. ಕತ್ತು ಕತ್ತು ಗೋಣು ಗೋಣು ಅಥವಾ ತಲೆ ಅಥವಾ ಶಿರ. ಅವ ಹೂ ಬಿಡಿಸ್ಕೊಂತ ಹಿಂಗೆ ಬಗ್ತಿರ್ತಾನ, ಆಮೇಲೆ ಹಿಂಗೆ ಎದ್ದು ನೋಡ್ತಾನ. ಹಿಂಗೆ ನೋಡಿದಾಗ ರಭಸವಾಗಿ ಮಳೆ ಬೀಸಾಕತ್ತಿರ್ತೈತಿ, ಮಳೆ ಬರ್ಲಿಕ್ಕತ್ತಿರ್ತೈತಿ, ನೀರು ಬರ್ಲಿಕ್ಕತ್ತಿರ್ತೈತಿ. ಜೋರಾಗಿರ್ತಕ್ಕಂಥ ನೀರಿನ ಪ್ರವಾಹದೊಳಗ ದೊಡ್ಡ ದೊಡ್ಡ ದೈತ್ಯಾಕಾರವಾಗಿರ್ತಕ್ಕಂಥ ಪ್ರಾಣಿಗಳು ತೇಲ್ಕೊಂಡು ಬರ್ಲಿಕ್ಕತ್ತಿರ್ತವ. ಅದನ್ನು ನೋಡಿರ್ತಕ್ಕಂಥ ಈ ಕಣ್ಣಯ್ಯ ಹಿಂದೆಂದು ಕಾಂಡು ಕೇಳಿರ್ತಕ್ಕಂಥ ಮಳೆಯನ್ನು ನಾನೇನು ಮಾಡ್ಲಿಕ್ಕತ್ತೀನಿ, ಕಾಣಾಕತ್ತಿನಲ್ಲಪ್ಪ ಶಿವನೇ ಅಂತ ತಿಳ್ಕೊಂಡು ಹೇಳ್ತಾನೆ. ಎಂದು ಬಾರದ ಮಾರಿ ಮಳೆ ಎಂದು ಬಂದ ಕಾರಣ ಕಾಣಲ್ಲ. ನೋಡು, ಮಾರಿ ಮಳೆ ಹಿಂದೆಂದು ಬರದೇ ಇರ್ತಕ್ಕಂಥ ಈ ಮಹಾಮಾರಿ ಮಳೆ
ಇವತ್ತು ಬಂತಲ್ಲ, ಯಾಕೆ ಬಂತು ನನಗೆ ಗೊತ್ತಾಗಲೇ ಇಲ್ಲ. ಇದು ಈ ಕೊರೋನಾ ಬಂದಿಲ್ಲ, ಹಿಂದೆಂದೂ ಇಂಥ ರೋಗಗಳು ಬಂದಿರಲಿಲ್ಲ. ಬಂದರೂ ಕೂಡ ಲಾಕ್ಡೌನ್ ಆಗಿರಲಿಲ್ಲ, ಲಾಕ್ಡೌನ್ ಆಗಿರಲಿಲ್ಲ. ಹತ್ತತ್ತು ತಿಂಗಳುಗಳ ಕಾಲ ಶಾಲಾ ಕಾಲೇಜುಗಳು ಬಂದಾದ, ಇನ್ನೂ ಕೆಲವು ಕಡೆ ವಾಹನಗಳ ಸೌಕರ್ಯ ಸರಿಯಾಗಿಲ್ಲ. ಹೌದಾ? ಈ ಮಹಾಮಾರಿ ಕೊರೋನಾ ಬಂದು ಜನರ ಜೀವನವನ್ನೆಲ್ಲ ತತ್ತರಿಸಿಬಿಡ್ತು, ಅಲ್ಲಾಡಿಸಿಬಿಡ್ತು ಮಹಾಮಾರಿ. ಅಂಥದೊಂದು ಮಾರಿ ಮಹಾಮಾರಿಯಾಗಿರ್ತಕ್ಕಂಥ ಮಳೆ ಇವತ್ತು ಬರಾಕತ್ತಿದ್ರೆ ಇದನ್ನು ನಾವು ಹಿಂದೆ ಎಂದೂ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಅನ್ನೋ ಮಾತನ್ನು ಕಣ್ಣಯ್ಯ ಹೇಳ್ತಾನೆ. ನೋಡು, ಈ ಕೆಟ್ಟ ಗಂಗೆ ಬುಡಲಲ್ಲ ನಮ್ಮೊತ್ತುಕೊಂಡು ಹೋಗುವಳು, ಕಾರಯ್ಯ ಬಿಲ್ಲಯ್ಯ ಬ್ಯಾಡರ ಕಣ್ಣಯ್ಯ ದಿಕ್ಕೆಟ್ಟು ದುಃಖ ಪಡುತ್ತಾರ. ನೋಡು, ಈ ಕೆಟ್ಟ ಗಂಗೆ, ಈ ಗಂಗೆ ಸುರ್ಲಿಕ್ಕತ್ತಾಳಲ್ಲ, ಈ ಕೆಟ್ಟ ಗಂಗೆ ಸುಮ್ಮನೆ ಬಿಡಂಗಿಲ್ಲ. ದೈತ್ಯಾಕಾರದ ಪ್ರಾಣಿಗಳನ್ನ ಹೊತ್ಕೊಂಡು ಹೋಗಿದ್ದಾಳೆ ಅಂತಂದ್ರೆ ಇನ್ನು ನಾವು ಮನುಷ್ಯರಾಗಿರ್ತಕ್ಕಂಥ ನಮ್ಮನ್ನು ಸುಮ್ಮನೆ ಬಿಡ್ತಾಳಣ? ನಮ್ಮನ್ನು ಸುಮ್ಮನೆ ಬಿಡಂಗಿಲ್ಲಕ್ಕಿ. ತನ್ನ ರಭಸಕ್ಕೆ ನಮ್ಮನ್ನು ಕೂಡ ಏನು ಮಾಡ್ತಾಳ, ಕೊಚ್ಕೊಂಡು ಹೋಗ್ತಾಳ. ಈ ಕೆಟ್ಟ ಗಂಗೆ ಬುಡಲಲ್ಲ ನಮ್ಮೊತ್ತುಕೊಂಡು ಹೋಗುವಳು. ಈ ಗಂಗೆ ಅಂದ್ರೆ ಈ ನೀರು ಬಿಡಂಗಿಲ್ಲ, ಈ ನೀರು ನಮ್ಮನ್ನು ಕೂಡ ಹೊತ್ಕೊಂಡು ಹೋಗುತ್ತಲ್ಲ ಅಂತ ತಿಳ್ಕೊಂಡು ಆ ಮೂರು ಜನ ಅಂದ್ರೆ ಕಾರಯ್ಯ ಬಿಲ್ಲಯ್ಯ ಬ್ಯಾಡರ ಕಣ್ಣಯ್ಯ ಏನ್ ಮಾಡ್ತಾರ, ದಿಕ್ಕೆಟ್ಟು ದುಃಖ ಪಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವೇನೋ ನಮ್ಮ ತಂದೆಗೆ ನಮ್ಮ ತಂದೆಯನ್ನ ಪೂಜಿಸಬೇಕು ಅಂತ ತಿಳ್ಕೊಂಡು ನಾವು ಹೂವ ತರಬೇಕಂತಂದು ಈ ಕಡ್ಡಿ ಹಳ್ಳಕ್ಕೆ ಬಂದೀವಿ. ನಾವು ಹಳ್ಳಕ್ಕೆ ಬಂದು ಮರುಕ್ಷಣದೊಳಗೆ ಈ ರೀತಿ ರಭಸವಾಗಿರ್ತಕ್ಕಂಥ ಮಳೆ ಬೀಸ್ಲಿಕ್ಕತ್ತೈತಿ, ಹಿಂದೆ ಕಂಡು ಕೇಳಲಿರ್ತಕ್ಕಂಥ ಈ ಮಳೆ ಬೀಸಾಕತ್ತೈತಿ ಅಂತಂದ್ರೆ ನಮ್ಮ ಪಾಡೇನು? ಅವರು ಆ ಮಳೆಯಿಂದ ಯಾವ ರೀತಿ ಪಾರಾಗಬೇಕು ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ಮೂರು ಜನ ಮಕ್ಕಳು, ಬ್ಯಾಡ್ರ ಕಣ್ಣಯ್ಯ ಕಲ್ಲಯ್ಯ ಮತ್ತು ಕಾರಯ್ಯ ಮತ್ತು ಬಿಲ್ಲಯ್ಯ. ಈ ಮೂರು ಜನ ಮಕ್ಕಳು ಏನು ಮಾಡ್ಲಿಕ್ಕತ್ತಿರು, ದುಃಖವನ್ನು ಪಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಬಂಧು ಬಳಗ ಇಲ್ದವ್ರಿಗೆ, ಸ್ವಾಮಿ ನೀನೆಂತ ಬಂಧಾನ ಕೊಟ್ಟಪ್ಪ, ಹುಚ್ಚು ಗಂಗಮ್ಮ ಬಂದು ನಮ್ಮ ಅಪ್ಪನ ಗುಡಿಯೋ ಮುಚ್ಚೋಯ್ತು. ನೋಡು ಯಪ್ಪ ದೇವ್ರೇ, ಯಪ್ಪ ಶಿವನೇ, ಬಂಧು ಬಳಗ ಇಲ್ದಂತ ನಮಗೆ ನೀನೇ ಬಂಧು ಬಳಗ ಆಗಿದ್ದಿ, ಆದ್ರೆ ಇವತ್ತ ನಮಗೆ ಎಂಥ ಬಂಧ ಕೊಟ್ಬಿಟ್ಟಿ ನೀನು, ಇವತ್ತು ಎಂಥ ನಮಗೆ ಕಷ್ಟ ಕೊಟ್ಟುಬಿಟ್ಟಿ ನೀನು. ನಮಗ ಇಲ್ಲೇ ಬಂಧು ಬಳಗ ಯಾರೂ ಇಲ್ಲ, ನಮಗೆ ಏನಾರ ಆದ್ರೆ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇಲ್ಲೊಬ್ರು ಇಲ್ಲ. ನಮಗೆ ಏನಾರ ಆಗೈತೆ ಅಂತಂದ್ರೆ ನಮ್ಮ ರಕ್ಷಣೆ ಮಾಡೋಕೆ ಒಬ್ರು ಇಲ್ಲದೇ ಇರ್ತಕ್ಕಂಥ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮನ್ನು ಸಿಲುಕಿಸಿದೆಯಲ್ಲಪ್ಪ, ಎಂಥ ನಮಗೆ ಸಂದಿಗ್ಧ ಪರಿಸ್ಥಿತಿ ಕೊಟ್ಟಿದ್ದೇವ್ರೆ ನೀನು, ಎಂಥ ಕಷ್ಟ ಕೊಟ್ಟಿಯಪ್ಪ ನಮಗೆ ನೀನು. ನೋಡು ಬಂಧು ಬಳಗ ಇಲ್ದವ್ರಿಗೆ, ಸ್ವಾಮಿ ನೀನೆಂತ ಬಂದಾನ ಕೊಟ್ಟಪ್ಪ, ಬಂದ ಕಷ್ಟ ಕಷ್ಟ, ಎಂಥ ಕಷ್ಟ ಕೊಟ್ಟು ನಮಗೆ ಹಿಂದಿಲ್ಲ ಮುಂದಿಲ್ಲ ದಿಕ್ಕಿಲ್ಲ ದೆಸಿ ಇಲ್ಲ, ಇಲ್ಲಿ ಏನಾದರೂ ಕೇಳರಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಯೊಳಗೆ ನಮಗೆ ಎಂಥ ಸಂಕಟ ಕೊಟ್ಟುಬಿಟ್ಟು ನೀನು ಅಂತ ತಿಳ್ಕೊಂಡು ಆ ದೇವರನ್ನ ಮೊರೆ ಹೋಗ್ತಾರೆ. ಮುಂದೆ ಹೇಳ್ತಾರ, ಈ ಹುಚ್ಚು ಗಂಗಮ್ಮ ಬಂದು ನಮ್ಮ ಅಪ್ಪನ ಗುಡಿಯ ಮುಚ್ಚೋಯ್ತಲ್ಲೋ. ನೋಡು, ಈ ಹುಚ್ಚು ಗಂಗೆ ತನ್ನ ರಭಸದೊಳಗೆ ಬಂದು ಇಡೀ ಭೂಮಂಡಲವನ್ನ ಏಕು ಮಾಡೋದಲ್ಲದೆ ನನ್ನ ತಂದೆಯ ಗುಡಿ, ನನ್ನ ತಂದೆ ಇರ್ತಕ್ಕಂಥ ಗುಡಿ ಸಹಿತ ಕೊಚ್ಕೊಂಡು ಹೊಂಟೈತಿ, ಮುಚ್ಚಿಕೊಂಡು ಹೊಂಟೈತಿ. ನೋಡು, ಆ ಮಕ್ಕಳಿಗೆ ತಾವು ಕೊಚ್ಕೊಂಡು ಹೋಗ್ತೀವಿ ಅಂತ ಸಂತ ಇಲ್ಲ. ಆ ಮಾದೇಶನ ಗುಡಿ ಎಲ್ಲಿ ಕೊಚ್ಕೊಂಡು ಹೋಗ್ತೈತೋ ಏನು, ಆ ಮಾದೇಶನ ಮೂರ್ತಿ ಲಿಂಗ ಎಲ್ಲಿ ಕೊಚ್ಕೊಂಡು ಹೋಗ್ತೈತೋ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾರೆ. ಅದಕ್ಕೆ ಈ ಹುಚ್ಚು ಗಂಗೆ ಬಂದು ನಮ್ಮ ತಂದೆಯ ಗುಡಿಯ ಮುಚ್ಚೋಯ್ತಲ್ಲೋ ಸಂತ ಪಡ್ತಾರೆ. ತಾವು ಕಷ್ಟದಲ್ಲಿ ಇದ್ರೂ ಕೂಡ ತಮ್ಮ ತಂದೆಯ ಗುಡಿಯನ್ನು ತಮ್ಮ ತಂದೆಯ ಮೂರ್ತಿಯನ್ನು ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಆ ಮಕ್ಕಳು ಏನು ಮಾಡ್ತಾರಪ್ಪ ಅಂತಾರೆ, ಚಿಂತಾಕ್ರಾಂತರಾಗ್ತಾರೆ. ಅದಕ್ಕೆ ಹೇಳ್ತಾರ, ಹುಚ್ಚು ಗಂಗಮ್ಮ ಬಂದು ನಮ್ಮ ಅಪ್ಪನ ಗುಡಿಯ ಮುಚ್ಚೋಯ್ತಲ್ಲೋ. ನೋಡು, ಇಡೀ ನೀರು ಸಂಪೂರ್ಣವಾಗಿ ಏನಪ್ಪ ಆ ಗುಡಿನ ಮುಳುಗಿಬಿಡ್ತೈತಿ, ಅಷ್ಟೊಂದು ನೀರು ಆವರಿಸ್ತೈತಿ. ಮುಂದೆ ನೋಡ್ರಿ, ಇಂತೆ ದೊಡ್ಡ ಅಪ್ಪನೇ ಮುಳುಗೋದ ಮೇಲೆ ನಾವು ಬಾಳಬಹುದೇನೋ ಮಹಾದೇವ, ಬಾಯಿ ಬಾಯಿ ಬಡ್ಕೋತಾನೆ ಸತ್ಯವುಳ್ಳ ಬ್ಯಾಡ್ರು ಕಣ್ಣಯ್ಯ. ನೋಡು,
ಇಡೀ ಭೂಮಂಡಲವನ್ನೇ ರಕ್ಷಣೆ ಮಾಡಬೇಕಾದ ದೇವರಿಗೆ ಇವತ್ತು ರಕ್ಷಣೆ ಸಿಗುವಲ್ಲಾಗೈತಿ. ಈ ಸೃಷ್ಟಿಯ ನಿರ್ಮಾಣಕ್ಕೆ ಪಾತ್ರನಾಗಿರ್ತಕ್ಕಂಥ ಶಿವನಿಗೆ ಇವತ್ತು ಏನು ಮಾಡ್ಲಿಕ್ಕತ್ತೈತಿ ಅಂತಂದ್ರೆ, ಈ ಗಂಗೆ ಬಿಡುವಲ್ದಾಗೈತಿ, ಅವನ ಗುಡಿನ ಮುಳುಗಿ ಹೋಗೈತಿ, ಅವನೇ ನೀರ ಕೊಚ್ಚಿಕೊಂಡು ಹೊಂಟಾನ. ಇನ್ನ ನಮ್ಮಂತ ಬಡಪಾಯಿಗಳನ್ನ ಕಾಪಾಡ್ತಕ್ಕಂಥ ವ್ಯಕ್ತಿಗಳಾದರೂ ಯಾರದರಿಲ್ಲಿ? ಅದಕ್ಕೆ ಹೇಳ್ತಾರವ್ರು ಏನು, ಇಂಥ ದೊಡ್ಡ ಅಪ್ಪನೇ ಮುಳುಗೋದ ಮೇಲೆ ನಾವು ಬಾಳಬಹುದೇನೋ ಮಾದೇವ? ಏ ದೇವ, ಏ ಶಿವನೇ, ಈ ಭೂಮಿಗೆ, ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವ ಜಂತುಗಳಿಗೆ ರಕ್ಷಣೆ ಒದಗಿಸ್ತಕ್ಕಂಥ ಈ ಮಾದೇವನ ಗುಡಿನ ಮುಚ್ಚಿಕೊಂಡೋಗೈತಿ, ಕೊಚ್ಚಿಕೊಂಡೋಗೈತಿ, ಸಂಪೂರ್ಣವಾಗಿ ನೀರಲ್ಲಿ ತೇಲ್ಕೊಂಡು ಹೊಂಟು ಹೋದ ಬಳಿಕ ನಮಗೆ ಬದುಕಕ್ಕಾಗುತ್ತೇನಪ್ಪ? ದೇವ, ನೀನೇ ಕಾಪಾಡಬೇಕು ನಮ್ಮನ್ನು, ನಾವು ಹೆಂಗೆ ಬಾಳ್ಬೇಕಿನ್ನ, ನಮ್ಮನ್ನು ನೀನೇ ಕಾಪಾಡಬೇಕು ಅಂತ ತಿಳ್ಕೊಂಡು ಯಾರು ಹೇಳ್ತಾರ ಅಂತಂದ್ರೆ, ಆ ಬ್ಯಾಡರ ಕಣ್ಣಯ್ಯ ಹೇಳ್ತಾನೆ. ಬ್ಯಾಡರ ಕಣ್ಣಯ್ಯ ಮುಂದೆ ನೋಡು, ಬ್ಯಾಡುಂಗಪ್ಪನಿಗೆ ಒಲಿದಾನೋ ನಾ ಬೇಡ್ಕೊಳ್ತೀನಿ ಮಾದೇವ, ನೀ ಬಂದು ಮೂಕವ ತೋರಿದ್ದರೆ, ನೀ ಬಂದು ಮುಖವ ತೋರದಿದ್ದರೆ ನಾನಿಂದು ಪ್ರಾಣಾಮ ಬಿಡುತ್ತೀನಿ. ನೋಡು ಏನು ಅಂತಂದ್ರ, ಬ್ಯಾಡುಂಗಪ್ಪನಿಗೆ ಒಲಿದೋನೇ ನಾ ಬೇಡಿಕೊಳ್ತೀನಿ ಮಾದೇವ, ನೀ ಬಂದು ಮುಖವ ತೋರದಿದ್ದರೆ ನಾನಿಂದು ಪ್ರಾಣಾಮ ಏನು ಮಾಡ್ಕೊಳ್ತೀನಿ ಅಂತಂದ್ರ ಬಿಡುತ್ತೀನಿ ಅನ್ನೋ ಮಾತನ್ನು ಹೇಳ್ತಾನೆ. ನೋಡು ದೇವ, ನೀನೇನು ಅಂತಂದ್ರ, ಬೇಡರು ವಾಸಿಸ್ತಕ್ಕಂಥ ಪ್ರದೇಶದಲ್ಲಿ ಹೋಗಿ ನೀನು ಅವ್ರಿಗೇನಪ್ಪ ಅಂತಂದ್ರ ಪ್ರತ್ಯಕ್ಷನಾಗಿ ಅವ್ರು ದರ್ಶನ ಕೊಟ್ಟಿರ್ತಕ್ಕಂಥ ದೊಡ್ಡ ದೈವೀ ಪುರುಷ ನೀನು. ಅದಕ್ಕೆ ಹೇಳ್ತಾರೆ ಏನು, ಬ್ಯಾಡುಂಗಪ್ಪನಿಗೆ ಒಲಿದವನೇ, ಬೇಡನಿಗೆ ಒಲಿದಿರ್ತಕ್ಕಂಥ ದೊಡ್ಡ ದೊರೆ ನೀನು. ಹೌದಾ? ನಿನ್ನ ಮೇಲೆ ಯುದ್ಧ ಮಾಡ್ತೀನಿ ಅಂತ ಬಂದಿರತಕ್ಕಂಥ ಬೇಡನ ಜೊತೆಗೆ ನೀನೇನು ಮಾಡಿ ಯುದ್ಧ ಮಾಡಿ ಕೊನೆಗೆ ಅವನಿಗೆ ನೀನು ಮೋಕ್ಷವನ್ನು ಕೊಟ್ಟಿರ್ತಕ್ಕಂತಹ ಪರಮಾತ್ಮ ನೀನದಿದಿ. ಮುಂದೆ ಹೇಳ್ತಾನೆ ಅವನು, ನಾ ಬಂದು ಬೇಡ್ಕೊಳ್ತೀನಿ ಮಹಾದೇವ, ನೀನೇನು ಮಾಡ್ತೀಯ ಅಂತ ಹೋಲ್ದೆ ನಾನು ಒಂದು ಬೇಡ್ಕೊತೀನಿ, ನೀನೇನಾದ್ರೂ ಇವತ್ತು ಬಂದು ನಮಗೆ ಮಖ ತೋರಿಸ್ಲಿಲ್ಲ ಅಂತಂದ್ರ ನಾನು ಪ್ರಾಣ ಕಳ್ಕೊಳ್ತೀನಿ. ನೋಡು, ನೀನೇನಾದ್ರೂ ಇವತ್ತು ನನಗೆ ಮಖ ತೋರಿಸ್ಲಿಲ್ಲ ಅಂದ್ರೆ ನಾನು ಪ್ರಾಣ ಮಾತ್ರ ಬಿಡೋದಿಲ್ಲ, ಇಟ್ಕೊಳ್ಳೋದಿಲ್ಲ, ಪ್ರಾಣ ಬಿಟ್ಟೇ ಬಿಡ್ತೀನಿ ಅನ್ನೋ ಮಾತನ್ನ ಯಾರು ಹೇಳ್ತಾರೆ ಇಲ್ಲಿ? ಬ್ಯಾಡ್ರ ಕಣ್ಣಪ್ಪ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಬ್ಯಾಡುಂಗಪ್ಪನಿಗೆ ಬರೆದವನೇ ನಾನು ಬೇಡಿಕೊಳ್ತೀನಿ ಮಾದೇವ, ನೀ ಬಂದು ಮುಖವ ತೋರಿದ್ದರೆ ನಾನಿಂದು ಪ್ರಾಣವ ಬಿಡ್ತೀನಿ ಅಂತ ತಿಳ್ಕೊಂಡು ಆ ದೇವರಿಗೆ ಏನ್ ಮಾಡ್ತಾನಪ್ಪ ಅಂತ ಕೇಳ್ಕೊಂತಾನ. ಮುಖ ತೋರದಿದ್ದರೆ ಅಂತ ಇಲ್ಲಿ ನೋಡು, ಮುಖ ಅಂತಂದ್ರೆ ಮೊಗ ಅಥವಾ ಮೋರೆ, ಮುಖ ತೋರಿಸ್ಲಿಲ್ಲ ಅಂತಂದ್ರೆ ನಾನೇನು ಮಾಡ್ತೀನಿ ಅಂತಂದ್ರೆ ನಾನು ಪ್ರಾಣ ಕಳ್ಕೊಳ್ತೀನಿ ಅನ್ನೋ ಮಾತನ್ನ ಇಲ್ಲಿ ಆ ಮಕ್ಕಳು ಹೇಳ್ತಾರೆ. ನೋಡು, ಅಷ್ಟೊಂದು ಆಹಾಕಾರವಾಗಿರ್ತಕ್ಕಂಥ ಮಳೆ ಸುರ್ಲಿಕ್ಕತ್ತೈತಿ, ಆ ಮಳೆಯೊಳಗೆ ಇಡೀ ಭೂಮಂಡಲವನ್ನೇ ಕಾಪಾಡಬೇಕಾದ ದೊರೆನೇ ಕೊಚ್ಚಿಕೊಂಡು ಹೊಂಟಾನ, ಇನ್ನು ನಾವು ಹೆಂಗೆ ಬದುಕ್ತೀವಪ್ಪ ಮಹಾದೇವ? ನೀನು ಬೇಡರ ಕಣ್ಣಪ್ಪನಿಗೆ ನೀನು ಪ್ರತ್ಯಕ್ಷೆಯಾಗಿ ನೀನೇನು ಮಾಡಿದೆ ಅಂತಂದ್ರೆ ಅವನಿಗೆ ದರ್ಶನ ಕೊಟ್ಟಿದಿ, ಅಂಥವ್ರ ದರ್ಶನ ಕೊಟ್ಟಿ ಅಂದ್ಬಿಡಕ್ಕೆ ನಮಗೆ ಯಾಕೆ ದರ್ಶನ ಕೊಡಂಗಿಲ್ಲ ನೀ ಇಂಥ ಸಂದಿಗ್ಧ ಪರಿಸ್ಥಿತಿಯೊಳಗೆ? ನೀವೊಂದು ವೇಳೆ ಇಂಥ ಸಮಯದೊಳಗೆ ನಮಗೆ ಏನು ದರ್ಶನ ಕೊಡ್ದಿದ್ರ, ನನಗೆ ಮಖ ತೋರಿಸ್ತಿದ್ರ, ನಾನು ಇವತ್ತು ಏನು ಮಾಡ್ತೀನಿ ಅಂತಂದ್ರೆ ನನ್ನ ಪ್ರಾಣನ ಕಳ್ಕೊಳ್ತೀನಿ ಅನ್ನೋ ಮಾತನ್ನು ಯಾರು ಹೇಳ್ತಾರೆ ಇಲ್ಲಿ? ಆ ಮಕ್ಕಳು ಹೇಳ್ತಾವ, ಆ ಮಕ್ಕಳು ಹೇಳ್ತಾವ. ಅರ್ಥ ಆಯ್ತಾ? ಸಾಕು ಇವತ್ತಿನ ಅವಧಿಯಲ್ಲಿ, ಇಷ್ಟು ಸಾಕು. ಇನ್ನು ಉಳಿದಿದ್ದನ್ನು ನಂತರದ ಅವಧಿಯೊಳಗೆ ಅವಲೋಕನ ಮಾಡೋಣ. ಅರ್ಥ ಆಯ್ತಾ? ನೋಡಿರಿ, ಜನಪದ, ಈ ಜನಪದೊಳಗೆ ಶಿಶು ಮಕ್ಕಳುಗಳ ಮಾದೇಶ ಜನಪದೊಳಗೆ ಶಿವ ತನ್ನ ಮೂರು ಮಕ್ಕಳನ್ನು ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ವಿವಿಧ ರೀತಿಯಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಪರೀಕ್ಷೆಗಳನ್ನು ಕೊಡ್ತಾನ. ಹಾಗಾದ್ರೆ ಆ ಪರೀಕ್ಷೆಗಳನ್ನು ಯಾರ್ಯಾರ ಸಮ್ಮುಖದೊಳಗೆ ಯಾರ್ಯಾರ ಮೂಲಕ ಪರೀಕ್ಷೆಗಳನ್ನು ಕೊಡ್ತಾನಪ್ಪ ಅಂತಂದ್ರೆ ಇಂದ್ರದೇವನ ಹತ್ರ ಹೋಗಿ ವಾಯುವಿಗೆ ಹೇಳ್ತಾನ, ಜೋರಾಗಿ ಮಳೆ ಸುರಿಸ್ಬೇಕು ಅಂತ ತಿಳ್ಕೊಂಡು ಹಳ್ಳ ಕೊಳ್ಳಗಳು ಜೋರಾಗಿ ತುಂಬಿ ಹರಿಯುವಾಗಿ ಮಳೆ ಸುರಿಸ್ಬೇಕಂತ ಹೇಳ್ತಾನ. ನಂತರ ವಾಯುದೇವನ ಹತ್ರ ಬಂದು ಜೋರಾಗಿರ್ತಕ್ಕಂಥ ಗಾಳಿ ಬೀಸಬೇಕು. ಹೆಂಗೆ ಗಾಳಿ ಬೀಸಬೇಕು ಅಂತಂದ್ರೆ ಇಡೀ ಭೂಮಂಡಲ ಬುಗುರಿ ಹಾಗೆ ತಿರುಗಬೇಕು, ಈ ನಾಲ್ಕು ಲೋಕ ಒಂದಾಗ್ತಕ್ಕಂಥ ರೀತಿಯಲ್ಲಿ ನೀನು ಗಾಳಿ ಬೀಸಬೇಕು ಅಂತ ಹೇಳ್ತಾನೆ.
ಆಯಿತು ಅಂತ ತಿಳ್ಕೊಂಡು ಅವರು ಭಾಷೆ ಕೊಡ್ತಾರ. ಮುಂದೆ ಹೋಗ್ತಾನ, ಗುಡುಗಿನಾದಿ ದೇವತೆಗೆ ಇರ್ತಕ್ಕಂಥ ಗಾಜಮ್ಮನ ಹತ್ರ ಹೋಗಿ ನೀನು ಗುಡುಗಬೇಕು, ಜೋರಾಗಿ ಗುಡುಗಬೇಕು, ಜೊತೆಗೆ ನಿನ್ನ ಮಗನಾಗಿರ್ತಕ್ಕಂಥ ಬೊಮ್ಮರಾಯನ್ನು ಕರ್ಕೊಂಡು ಜೋರಾಗಿರ್ತಕ್ಕಂಥ ಸಿಡ್ಲನ ಹೊಡೆಯುವುದರ ಮೂಲಕ ನೀನೇನಪ್ಪ ಅಂತಾರೆ ನಿನ್ನ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಶಿವ ಅವ್ರಿಗೇನಪ್ಪ ಅಂತಾರೆ ಆಜ್ಞೆ ಮಾಡ್ತಾನ. ಶಿವನ ಆಜ್ಞೆಯ ಮೇರೆಗೆ ಆ ಎಲ್ಲ ದೇವಾನುದೇವತೆಗಳು ಭೂಮಂಡಲವನ್ನು ಕತ್ತಲವನ್ನಾಗಿ ಕಗ್ಗತ್ತಲವನ್ನಾಗಿ ಮಾಡಿ ಮಳೆಯನ್ನು ಸುರಿಸಲಿಕ್ಕೆ ಪ್ರಾರಂಭ ಆಗ್ತೈತಿ. ಮಳೆ ಹೆಂಗೆ ಸುರಿತೈತಿ ಅಂತಂದ್ರೆ ಒಂದೊಂದು ಹನಿನೂ ಕೂಡ ಚೆಂಡಿನ ಆಕಾರದ ಹನಿಗಳಾಗಿ ಭೂಮಿಗೆ ಬೀಳೋದ್ರ ಮೂಲಕ ಬೆಟ್ಟ ಗುಡ್ಡಗಳನ್ನು ಎಲ್ಲವೂ ಏಕಾಗ್ತಕ್ಕಂಥ ರೀತಿಯಲ್ಲಿ ಮಳೆ ಬೀಳ್ತೈತಿ. ಆ ಮಳೆಯ ರಭಸಕ್ಕೆ ಕಾಡು ಪ್ರಾಣಿಗಳೆಲ್ಲ ಕೊರಕ್ಲಲ್ಲಿ ಬಿದ್ದು ಬಿದ್ದು ತೇಲಾಡ್ತವ. ಇಡೀ ಬೆಟ್ಟ ಗುಡ್ಡಗಳು ಒಂದೇ ಎಂಬ ರೀತಿಯಲ್ಲಿ, ಭೂಮಿ ಆಕಾಶ ಒಂದೇ ಎಂಬ ರೀತಿಯಲ್ಲಿ ಮಳೆ ಬೀಳ್ತೈತಿ. ಸಣ್ಣ ಸಣ್ಣ ಪ್ರಾಣಿಗಳು ಅಷ್ಟೇ ಅಲ್ಲದೆ ಹಿಂಡಾನೆಗಳು, ಮದಗಜಗಳು ಕೂಡ, ಆನೆಗಳು, ಹಿಂಡಿನ ಉಪಾದಿರತಕ್ಕಂಥ ಆನೆಗಳು ಕೂಡ ಆ ಗಂಗೆಯ ರಭಸಕ್ಕೆ ಸಿಲುಕಿ ಅವು ಕೂಡ ಏನು ಮಾಡ್ತಾವಪ್ಪ ಅಂತಂದ್ರೆ ತೇಲ್ಕೋಂತ ತೇಲ್ಕೊಂತ ಹೋಗ್ತಿರ್ತವು. ಈ ಎಲ್ಲ ದೃಶ್ಯವನ್ನು ಕಡ್ಡಿ ಹಳದಲ್ಲಿರ್ತಕ್ಕಂಥ ಒಬ್ಬ ಮಗ ಹಿಂಗೆ ಕತ್ತೆತ್ತಿ ತಲೆ ಎತ್ತಿ ನೋಡಿದಾಗ ನಾನು ಹಿಂದೂ ಎಂದೂ ಕಾಣದೇ ಇರ್ತಕ್ಕಂಥ ಮಳೆ ಇವತ್ತು ಸುರ್ಲಿಕ್ಕತ್ತೈತಿ, ಯಾಕೆ ಇಷ್ಟು ಮಳೆ ಸುರ್ಲಿಕ್ಕತ್ತೆ ನನಗೆ ಗೊತ್ತಾಗಲ್ದಾಗೈತೆ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾನ. ಮುಂದೆ ಆ ಕಡ್ಡಿ ಹೇಳದಲ್ಲಿರ್ತಕ್ಕಂಥ ಮಕ್ಕಳಿಗೆ ನಮಗೆ ಯಾರು ದಿಕ್ಕೋ ಮಹಾದೇವ ಅಂತ ತಿಳ್ಕೊಂಡು ಎಲ್ಲರೂ ದುಃಖ ಪಡ್ತಾ ಕೂಳ್ತಾರ. ಕೂಡ್ತಕ್ಕಂಥ ಸಂದರ್ಭದೊಳಗೆ ಆ ಹುಚ್ಚು ಗಂಗೆ ಏನು ಮಾಡ್ತಾಳಪ್ಪ ಅಂತಂದ್ರೆ ಆ ಮೂರು ಮಕ್ಕಳ ಪ್ರೀತಿಯ ತಂದೆಯಾಗಿರ್ತಕ್ಕಂತಹ ಲಿಂಗಸ್ವರೂಪಿಯಾಗಿರ್ತಕ್ಕಂಥ ಮಹಾದೇವನ ಗುಡಿಯೊಳಗೆ ನುಗ್ಗಿ ಸಂಪೂರ್ಣವಾಗಿ ಮುಳುಗಡೆ ಆಗ್ತಕ್ಕಂಥ ರೀತಿಯೊಳಗೆ ನೀರು ಧುಮ್ಮಿಕ್ಕಿ ಬರ್ತೈತಿ. ಆ ನೀರಿನೊಳಗೆ ಗುಡಿಯೂ ಕೂಡ ತೇಲ್ಕೊಂಡು ಹೋಗ್ತೈತಿ. ಅವಾಗ ಆ ಮಕ್ಕಳು ಹೇಳ್ತವ, ಎಲ್ಲರನ್ನೂ ಕಾಪಾಡಬೇಕಾಗಿರ್ತಕ್ಕಂತಹ ಈ ನನ್ನ ದೇವನಿಗೆ ಇವತ್ತು ರಕ್ಷಣೆ ಇಲ್ಲ ಅಂದ ಬಳಿಕ ನಾವೆಂಗೆ ಬದುಕ್ತೀವೋ ದೇವರೇ, ನಾವು ಬದುಕಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಆ ದೇವರು ಏನು ಮಾಡ್ತಾವ, ಆ ಮಕ್ಕಳು ಮೂರು ಮಕ್ಕಳು ಏನಪ್ಪ ಅಂದ್ರೆ ದುಃಖ ಪಟ್ಕೊಂತ ಕೂಡ್ತವ. ಇನ್ನು ಈ ಹುಚ್ಚುಗಂಗೆ ನಮ್ಮನೂ ಕೂಡ ಬಿಡಂಗಿಲ್ಲ, ನಿನ್ನ ಬಿಟ್ಟಿಲ್ಲಿ ನಮ್ಮನೆಯಲ್ಲಿ ಬಿಡ್ತಾಳೆ ಆಕೆ, ನಮ್ಮನೂ ಕೂಡ ಬಿಡಂಗಿಲ್ಲ. ಯಾರ್ಯಾರಿಗೋ ಒಲಿತಿ ಅಂತ ನೀನು, ನಿನ್ನನ್ನು ದ್ವೇಷ ಮಾಡೋರಿಗೆ ಒಲಿತಿ, ಪ್ರೀತಿ ಮಾಡೋರಿಗೆ ಒಲಿತಿ, ನಾವು ನಿನ್ನ ಮಕ್ಕಳದೀವಿ. ಇವತ್ತೇನಾದರೂ ನೀವು ನಮಗೆ ಮಕ ತೋರಿಸ್ಲಿಲ್ಲ ಅಂತಂದ್ರೆ, ನಮ್ಮನ್ನು ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ಇಲ್ಲೇ ನಮ್ಮ ಪ್ರಾಣವನ್ನು ಕಳ್ಕೊಳ್ತೀವಿ ಅಂತ ತಿಳ್ಕೊಂಡು ಆ ಮಕ್ಕಳು ಏನು ಮಾಡ್ತಾವ ಅಂತಂದ್ರೆ ಮೊರೆ ಇಡ್ತಾವ. ಆಯ್ತಾ, ಇದಿಷ್ಟು ಇವತ್ತಿನ ಅವಧಿಯಲ್ಲಿ ಆಗಿರ್ತಕ್ಕಂಥ ನಿಮ್ಮ ಆರನೇ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಅದು ಶಿಶು ಮಕ್ಕಳಿಗೆ ಒಲಿದ ಮಾದೇಶ ಎಂಬ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆ. ಇನ್ನು ಉಳಿದಿರ್ತಕ್ಕಂಥ ನಂತರದ ಅವಧಿಯೊಳಗೆ ಅವಲೋಕನವನ್ನು. ಓಕೆ, ಧನ್ಯವಾದಗಳು.